ಎಲ್ಲರಿಗೂ ವಿದ್ಯೆ ಕಾಶಿ ಕರಿಯರ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪಾಟೀಲ್ ಸರ್. ಇವತ್ತಿನ ದಿವಸ ಆಕೃತಿಗಳ ಬಗ್ಗೆ ಸ್ಟಡಿ ಮಾಡೋಣ ಸ್ನೇಹಿತರೆ. ಹಾಗಾದ್ರೆ ನೋಡ್ರಿ, ಇವತ್ತ ಯಾವ ಚಾಪ್ಟರ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ? ಆಕೃತಿಗಳು ಅಥವಾ ಆಕೃತಿಗಳು ಎಣಿಸುವುದು ಇಂಗ್ಲಿಷ್ ನಲ್ಲಿ ನಾವು ಏನತ್ ಕರಿತೀವಿ ಸ್ನೇಹಿತರೆ, ಕೌಂಟಿಂಗ್ ಆಫ್ ಫಿಗರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಬೇರೆ ಬೇರೆ ಇವನ್ನ PC to DC ಅಂತ ಕರಿತೀವಿ ಸ್ನೇಹಿತರೆ. PC to DC ಅಂದ್ರೆ ಯಾವುದೇ ಒಂದು ಎಕ್ಸಾಮ್ ಇರಬಹುದು, ಯಾಕಂದ್ರೆ ಆಕೃತಿಗಳು ತ್ರಿಭುಜ ಎಣಿಸುವುದಕ್ಕಿರ್ಬೋದು, ಆಯತಗಳು ಕಂಡುಹಿಡಿಯಬಹುದು ಇರ್ಬೋದು, ವರ್ಗಗಳು ಅಥವಾ ಚೌಕಗಳು ಏನೇ ಇರ್ಬೋದು, ಅಥವಾ ತ್ರಾಪಿಜ್ಯ, ಸಮಾಂತರ ಚತುರ್ಭುಜ ಮತ್ತು ಸರ್ಕಲ್ಸ್ ಅಂದ್ರೆ ವೃತ್ತಗಳು, ಅರ್ಧ ವೃತ್ತಗಳು, ಸರಳ ರೇಖೆ, ಇವೆಲ್ಲ ನಾವೇನ್ ಮಾಡ್ಬೇಕು ಸ್ನೇಹಿತರೆ, ಸ್ಟೆಪ್ ಬೈ ಸ್ಟೆಪ್ ಸ್ಟಡಿ ಮಾಡೋಣ. ಈಗ ಟೈಪ್ ನಂಬರ್ ಒಂದು ಸ್ನೇಹಿತರೆ, ಏನ್ರಿ ಟೈಪ್ ನಂಬರ್ ಒಂದು? ಟೈಪ್ ನಂಬರ್ ಒಂದು ಎದ್ರ ಬಗ್ಗೆ ಸ್ಟಡಿ ಮಾಡೋಣ ಅಂದ್ರೆ ತ್ರಿಭುಜಗಳನ್ನು ಎಣಿಸು, ಅಂದ್ರೆ ತ್ರಿಭುಜಗಳನ್ನು ಕಂಡುಹಿಡಿಯುವ ವಿಧಾನ. ಏನು ಕಂಡುಹಿಡಿಯುವ ವಿಧಾನ ಸ್ನೇಹಿತರೆ? ತ್ರಿಭುಜಗಳನ್ನು ಕಂಡುಹಿಡಿಯುವ ವಿಧಾನ, ಅಥವಾ ಇಂಗ್ಲಿಷ್ನೊಳಗೆ ಏನತ್ ಕರಿತೀವಿ ಸ್ನೇಹಿತರೆ, ಕೌಂಟಿಂಗ್ ಆಫ್ ಟ್ರಯಾಂಗಲ್ಸ್. ಏನ್ರಿ ಕೌಂಟಿಂಗ್ ಆಫ್ ಟ್ರಯಾಂಗಲ್ಸ್? ಒಂದೇದು ಟೈಪ್ ನಂಬರ್ ಒಂದು ಏನ್ ಹೇಳಿ ಸ್ನೇಹಿತರೆ, ತ್ರಿಭುಜಗಳನ್ನು ಕಂಡುಹಿಡಿಯುವ ವಿಧಾನ, ಅಥವಾ ಕನ್ನಡದಲ್ಲಿ ನಾವು ಏನತ್ ಕರಿತೀವ್ರಿ, ಸಾರಿ ಇಂಗ್ಲಿಷ್ ನಲ್ಲಿ ಏನತ್ ಕರಿತೀವ್ರಿ, ಕೌಂಟಿಂಗ್ ಆಫ್ ಟ್ರಯಾಂಗಲ್ಸ್. ಈಗ ನೋಡಿ ಸ್ನೇಹಿತರೆ, ಬಹಳ ಸಿಂಪಲ್ ಇರುತ್ತೆ, ಜಸ್ಟ್ ಅನಲೈಸಿಸ್ ಮಾಡಬೇಕು. ಯಾವ ರೀತಿ ಅಂದ್ರೆ ಜಸ್ಟ್ ನೋಡಿ ಸ್ನೇಹಿತರೆ, ಹಾಗಾದ್ರೆ ಇದರಲ್ಲಿ ಎಷ್ಟು ತ್ರಿಭುಜ ಸ್ನೇಹಿತರೆ, ಇದರಲ್ಲಿ ಎಷ್ಟು ತ್ರಿಭುಜ ಅಂದ್ರೆ ಒಂದು ತ್ರಿಭುಜ ಇರುತ್ತೆ ಸ್ನೇಹಿತರೆ. ಇದರೊಳಗೆ ಎಷ್ಟು ತ್ರಿಭುಜ ಅದ ಹೇಳ್ರಿ, ಒಂದೇ ಒಂದು ತ್ರಿಭುಜ. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ತ್ರಿಭುಜವ ಹೇಳಿ ಸ್ನೇಹಿತರೆ, ತ್ರಿಭುಜ ಅಂದ್ರೆ ಮೂರು ಬಾಹುಗಳಿರ್ಬೇಕು, ಅಂದ್ರೆ ಇದರಲ್ಲಿ ಒಂದು ತ್ರಿಭುಜ ಇದೆ, ಇದರಲ್ಲಿ ಎಷ್ಟು ತ್ರಿಭುಜ ಅಂದ್ರೆ ಒಂದು ತ್ರಿಭುಜ, ಎರಡು ತ್ರಿಭುಜ, ಇದು ಒಂದು ದೊಡ್ಡದು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ, ಮೂರು ತ್ರಿಭುಜ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ತ್ರಿಭುಜ, ಹಾಗಾದ್ರೆ ಜಸ್ಟ್ ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ತ್ರಿಭುಜ ಬರ್ತಾವ ಅಂದ್ರೆ ನೋಡ್ರಿ, ನಾನು ನಿಮಗೆ ತೋರಿಸ್ತಿರ್ತೀನಿ ಸ್ನೇಹಿತರೆ, ಸಿಂಗಲ್ ಸಿಂಗಲ್ ಒಂದು ಎರಡು ಮೂರು, ಇಲ್ಲೋಡ್ರಿ ಒಂದು ತ್ರಿಭುಜ, ಎರಡು ತ್ರಿಭುಜ, ನೆಕ್ಸ್ಟ್ ಮೂರು ತ್ರಿಭುಜ, ಎರಡೆರಡು ನಾಲ್ಕು ತ್ರಿಭುಜ, ಐದು ತ್ರಿಭುಜ, ದೊಡ್ಡದೊಂದು ಎಷ್ಟು ಬರುತ್ತೆ ಸ್ನೇಹಿತರೆ, ಆರು ತ್ರಿಭುಜ ಬರುತ್ತದೆ. ಹಾಗಾದ್ರೆ ಜಸ್ಟ್ ಈ ರೀತಿ ಎಣ್ಕೋತ್ ಕೂತ್ರೆ ನಮ್ಗ ಎಕ್ಸಾಮ್ದೊಳಗೆ ಏನಾಗುತ್ತೆ ಸ್ನೇಹಿತರೆ, ಟೈಮ್ ಶಾರ್ಟ್ ಇರುತ್ತೆ. ಅದಕ್ಕೋಸ್ಕರ ಅದರದೇ ಆದಂತ ಏನಿರುತ್ತೆ ಸ್ನೇಹಿತರೆ, ಟ್ರಿಕ್ಸ್ ಬರ್ತಾವ ಸ್ನೇಹಿತರೆ. ಅದರದೇ ಆದಂತ ಟ್ರಿಕ್ಸ್ ಹೆಂಗಂದ್ರೆ, ಮೊದಲು ಏನ್ ಮಾಡ್ಬೇಕು ಸ್ನೇಹಿತರೆ, ಇಂಥ ಬಾಕ್ಸ್ ಎಷ್ಟಿರ್ತೋ ನೋಡ್ಬೇಕು. ಏನ್ರಿ ಇಂಥ ಬಾಕ್ಸ್ ಎಷ್ಟಿರ್ತೋ ನೋಡ್ಬೇಕ್ರಿ. ಈಗ ಜಸ್ಟ್ ನೋಡಿ ಸ್ನೇಹಿತರೆ, ಇದ್ರ ಒಳಗೆ ಬಾಕ್ಸ್ ಎಷ್ಟದ್ರಿ, ಒಂದು. ಒಂದ್ ಇತ್ತು ಅಂದ್ರೆ ಇದ್ರೊಳಗೆ ತ್ರಿಭುಜ ಎಷ್ಟು ಬರುತ್ತ್ರಿ, ಒಂದು ತ್ರಿಭುಜ. ಅದೇ ರೀತಿ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಎರಡು ಬಾಕ್ಸ್ ಎಷ್ಟಿದೆ ಸ್ನೇಹಿತರೆ ನೋಡ್ರಿ, ಈ ರೀತಿ ಬಾಕ್ಸ್ ನೋಡ್ಬೇಕ್ರಿ ನಾವು. ಈ ರೀತಿ ಬಾಕ್ಸ್ ನೋಡೋದಾದ್ರೆ ನನಗೆ ಇದರಲ್ಲಿ ಎಷ್ಟು ಬಾಕ್ಸ್ ಅವ ಹೇಳಿ ಸ್ನೇಹಿತರೆ, ಎರಡು ಬಾಕ್ಸ್, ಒಂದು ಎರಡು. ಹಾಗಾದ್ರೆ ಎಷ್ಟು ಬಾಕ್ಸ್ ಇರ್ತಾವಲ್ರಿ, ಒಟ್ಟು ಏನ್ ಮಾಡ್ಬೇಕು ಸ್ನೇಹಿತರೆ, ಕೂಡಿಸ್ಬೇಕು. ಒಂದು ಪ್ಲಸ್ ಎರಡು ಎಷ್ಟು ಬರುತ್ತೆ, ಮೂರು. ಅದಕ್ಕೆ ಹಾಗಾದ್ರೆ ಇದರಲ್ಲಿ ಎಷ್ಟು ತ್ರಿಭುಜ ಕೌಂಟ್ ಮಾಡಿದ್ದು ಹೇಳಿ ಸ್ನೇಹಿತರೆ, ಏನ್ರಿ ಮೂರು. ಹಾಗಾದ್ರೆ ಅದೇ ರೀತಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಈ ಬಾಕ್ಸ್ ನೋಡ್ರಿ, ಸರಿಯಾಗಿ ನೋಡಿ ಸ್ನೇಹಿತರೆ, ಬಾಕ್ಸ್ ಎಷ್ಟು ಬಂದ್ರೆ ಒಂದು ಬಾಕ್ಸ್, ಎರಡು ಬಾಕ್ಸ್, ಮೂರು. ನೋಡ್ರಿ ಒಂದು ಬಾಕ್ಸ್, ಎರಡು ಬಾಕ್ಸ್, ಮೂರು, ಇವು ಎಲ್ಲಾ ಏನ್ ಮಾಡ್ಬೇಕ್ರಿ, ಕೂಡಿಸ್ಬೇಕ್ರಿ. ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಹಾಗಾದ್ರೆ ಒಟ್ಟು ಕೂಡಿಸ್ರಿ, ಒಂದು ಪ್ಲಸ್ ಎರಡು ಮೂರು, ಮೂರು ಮೂರು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ, ಆರು ಬರುತ್ತದೆ. ಹಾಗಾದ್ರೆ ಇದರಲ್ಲಿ ತ್ರಿಭುಜ ಎಷ್ಟು ಬರ್ತು ಹೇಳಿ ಸ್ನೇಹಿತರೆ, ಒಂದು. ಇದರಲ್ಲಿ ಎಷ್ಟ್ರಿ, ಒಂದು ಪ್ಲಸ್ ಎರಡು ಮೂರು, ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಒಂದು ಎರಡು ಮೂರು, ಮೂರು ಮೂರು ಎಷ್ಟು ಸ್ನೇಹಿತರೆ, ಆರು. ಅಥವಾ ಒನ್ ಮೋರ್ ಮೆಥಡ್, ಇವಾಗ ಜಾಸ್ತಿ ಬರ್ತಾವ ಸ್ನೇಹಿತರೆ, ಸಮಟೈಮ್ಸ್ ಏನಾಗುತ್ತಂದ್ರೆ ಇಂಥ ಬಾಕ್ಸ್ಗಳು ಏನಾಗುತ್ತೆ, ಬಾಹುಗಳು ಏನ್ ಮಾಡ್ತಾವ, ಜಾಸ್ತಿ ಬರ್ತಾವ ಸ್ನೇಹಿತರೆ. ಜಾಸ್ತಿ ಬಂದು ಅಂದ್ರೆ ಒನ್ ಮೋರ್ ಟ್ರಿಕ್ಸ್ ಮಾಡ್ಬೋದು ಸ್ನೇಹಿತರೆ, ಎಲ್ಲದಕ್ಕೆ ಅಪ್ಲೈ ಆಗತ್ತ. ಅಥವಾ ಇಲ್ಲಿ ನೋಡಿ ಸ್ನೇಹಿತರೆ, ಅಥವಾ ಒನ್ ಮೋರ್ ಮೆಥಡ್, ಇದ್ರೊಳಗೆ ತ್ರಿಭುಜ ಅಂದ್ರೆ ಇಲ್ಲಿ ಎಷ್ಟು ಬಾಹು ಇರ್ತಾವ ಅದು ಬರ್ಕೋಬೇಕ್ರಿ, ಅದ್ರದ್ದು ಮುಂದಿನ ಸಂಖ್ಯೆ ಬರಿಬೇಕು ಸ್ನೇಹಿತರೆ. ಮುಂದಿನ ಸಂಖ್ಯೆ ಒಂದರ ಮುಂದೆ ಎಷ್ಟು ಬರ್ತೀರಿ, ಎರಡು, ಅದು ಇಂಟು ಮಾಡ್ಬೇಕು. ಯಾವಾಗ್ಲೂ ಟ್ರಿಕ್ಸ್ ಇರಿದ್ರಿ, ಡಿವೈಡೆಡ್ ಬೈ ಟು. ನೋಡ್ರಿ ಇಲ್ಲಿ ಬಾವು ಎಷ್ಟದ ಸ್ನೇಹಿತರೆ, ಒಂದು. ಅದರ ಮುಂದಿನ ಸಂಖ್ಯೆ ಎಷ್ಟ್ರಿ, ಒಂದರ ಮುಂದಿನ ಸಂಖ್ಯೆ ಎರಡು ಬರುತ್ತೆ, ಇಲ್ಲಿ ಡಿವೈಡೆಡ್ ಬೈ ಎಷ್ಟ್ರಿ, ಎರಡು.
ಈ ಎರಡು ಎರಡು ಹೋಯ್ತು, ಎಷ್ಟು ಬತ್ತು ಹೇಳಿ ಸ್ನೇಹಿತರೆ? ಒಂದು ಬರುತ್ತದೆ. ಅಂದ್ರೆ ಇದರಲ್ಲಿ ತ್ರಿಭುಜ ಎಷ್ಟ್ರಿ? ಒಂದು. ಅಥವಾ ಇದನ್ನು ಸೆಕೆಂಡ್ ಟ್ರಿಕ್ಸ್ ಮಾಡಬಹುದು, ಅಥವಾ ಹಿಂಗನು ಮಾಡಬಹುದು. ಇನ್ನೊಂದು ಮೆಥಡ್, ಇಲ್ಲಿ ಎಷ್ಟಿದೆ ಹೇಳಿ ಸ್ನೇಹಿತರೆ? ಒಂದು ಪ್ಲಸ್ ಎರಡು, ಅಂದ್ರೆ ಟೋಟಲ್ ಭಾವ ಎಷ್ಟು ಬರೀ? ಎರಡು. ಎರಡು ಬರಿಬೇಕು ಸ್ನೇಹಿತರೆ, ಎರಡರ ಮುಂದೆ ಸಂಖ್ಯೆ ಎಷ್ಟು ಬರುತ್ತೆ? ಮೂರು ಬರುತ್ತದೆ. ಡಿವೈಡೆಡ್ ಬೈ ನೋಡಿ ಸ್ನೇಹಿತರೆ, ಮೂರು ಎರಡರ ಎರಡು ಬಾಹುಗಳದವ್ರಿ, ಎರಡು ಇಂಟು ಮೂರು ಡಿವೈಡೆಡ್ ಬೈ ಎಷ್ಟ್ರಿ? ಟೂ. ಈ ಎರಡು ಎರಡು ಹೋಯ್ತು, ಹಾಗಾದ್ರೆ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಮೂರು ತ್ರಿಭುಜಗಳು. ಅದೇ ರೀತಿ ಇಲ್ಲಿ ನೋಡಿ ಸ್ನೇಹಿತರೆ, ಬಾಹುಗಳು ಎಷ್ಟು ಬರೀ? ಮೂರು. ಅಥವಾ ನೋಡಿ ಸ್ನೇಹಿತರೆ, ಬಾಹುಗಳು ಮೂರಿದೆ, ಮೂರು ಆದ ಬಳಿಕ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ನಾಲ್ಕು ಬರುತ್ತದೆ. ಡಿವೈಡೆಡ್ ಬೈ ಎಷ್ಟ್ರಿ? ಎರಡು. ಎರಡ ಒಂದಲೇ ಎರಡ್ರಿ, ಎರಡ ಎರಡಲೇ ನಾಲ್ಕು, ಮೂರು ಎರಡಲೇ ಎಷ್ಟು ಹೇಳಿ ಸ್ನೇಹಿತರೆ? ಆರು ತ್ರಿಭುಜ ಬರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದೆರಡು ಪ್ರಾಬ್ಲಮ್ ತಿಳಿದುಕೊಳ್ಳೋಣ ಸ್ನೇಹಿತರೆ. ಜಸ್ಟ್ ನೋಡಿ ಸ್ನೇಹಿತರೆ, ಯಾವ ರೀತಿ ಇರುತ್ತ ನೋಡಿ ಸ್ನೇಹಿತರೆ. ಇದ್ರ ಒಳಗ ಎಷ್ಟು ತ್ರಿಭುಜವ ನೋಡಿ ಸ್ನೇಹಿತರೆ, ಎಸ್ ಈ ರೀತಿ ಅದ ಸ್ನೇಹಿತರೆ. ಇದ್ರ ಒಳಗ ನಾವು ಕೌಂಟ್ ಮಾಡ್ಬೇಕಾದ್ರೆ ಸಮಯ ಬಹಳ ಬೇಕಾಗತ್ತ ಸ್ನೇಹಿತರೆ, ಏನ್ರಿ ಎಣಿಸ್ಬೇಕಾದ್ರೆ ಸಮಯ ಬಹಳ ಬೇಕಾಗತ್ತ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಸ್ನೇಹಿತರೆ? ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ಈಗ ನೋಡ್ರಿ ಫಸ್ಟ್ ಮೆಥಡ್ ನಾ ಹೇಳ್ತೀನಿ ನೋಡಿ ಸ್ನೇಹಿತರೆ, ಒಂದು ಎರಡು ಮೂರು ನಾಲ್ಕು. ಹಾಗಾದ್ರೆ ಇವೆಲ್ಲ ಏನ್ ಮಾಡ್ಬೇಕು ಸ್ನೇಹಿತರೆ? ಕೂಡಿಸ್ಬೇಕು. ಇಲ್ಲಿ ಜಸ್ಟ್ ನೋಡಿದ್ರೆ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು, ಒಟ್ಟು ಕೂಡಿಸಿದ್ರೆ ಎಷ್ಟಾಗುತ್ತ ನೋಡಿ ಸ್ನೇಹಿತರೆ? ಒಂದು ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಎಷ್ಟು ಹೇಳಿ ಸ್ನೇಹಿತರೆ? ಹತ್ತು ಬರುತ್ತದೆ. ಅಂದ್ರೆ ಇದರಲ್ಲಿ ಎಷ್ಟು ತ್ರಿಭುಜಗಳವ ಹೇಳಿ ಸ್ನೇಹಿತರೆ? ಹತ್ತು ತ್ರಿಭುಜಗಳು. ಹಾಗಾದ್ರೆ ಅಥವಾ ನಾವು ಒಂದು ಒನ್ ಮೋರ್ ಸ್ಟೆಪ್ ಹೇಳಿದೆ ಸ್ನೇಹಿತರೆ, ಏನ್ ಹೇಳಿದ್ನಂದ್ರೆ ಇಲ್ಲಿ ಬಾಹುಗಳ ಸಂಖ್ಯೆ ಎಷ್ಟು ಹೇಳಿ ಸ್ನೇಹಿತರೆ? ನಾಲ್ಕು. ಹಾಗಾದ್ರೆ ನಾಲ್ಕರಕ್ಕಿಂತ ನಾಲ್ಕರದ ಮುಂದಿನ ಸಂಖ್ಯೆ ಎಷ್ಟು ಬರುತ್ತೆ? ಐದು ಬರುತ್ತದೆ. ಡಿವೈಡೆಡ್ ಬೈ ಎಷ್ಟು ಬರಿಬೇಕು ಹೇಳಿದ್ರಿ? ಎರಡು. ಎರಡ ಒಂದಲೇ ಎರಡ್ರಿ, ಎರಡ ಎರಡಲೇ ನಾಲ್ಕು, ಐದು ಎರಡಲೇ ಎಷ್ಟು ಹೇಳಿ ಸ್ನೇಹಿತರೆ? ಹತ್ತು ಬರುತ್ತದೆ. ನೀವು ಹ್ಯಾಂಗ ಬೆಕ್ಕದಂಗ ಮೆಥಡ್ ಅಪ್ಲೈ ಮಾಡಿದ್ರು ಇದರಲ್ಲಿ ಎಷ್ಟು ತ್ರಿಭುಜಗಳು ಬರ್ತವೆ ಹೇಳಿ ಸ್ನೇಹಿತರೆ? ಹತ್ತು ತ್ರಿಭುಜಗಳು ಬರುತ್ತವೆ. ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ? ಹತ್ತು ತ್ರಿಭುಜಗಳು ಬರುತ್ತವೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಇನ್ನೊಂದು ಡೈಗ್ರಾಮ್ ತೋರಿಸ್ತೀನಿ ಸ್ನೇಹಿತರೆ. ಈ ರೀತಿ ಇವಾಗ ಏನ್ ಮಾಡ್ತಾನೆ ಸ್ನೇಹಿತರೆ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳು ಇವತ್ತು ಕೇಳ್ತಾನೆ. ಅವಾಗ ನಾ ಏನ್ ಹೇಳಿದ್ರಿ, ಬಾಕ್ಸ್ ಇಂಪಾರ್ಟೆಂಟ್ ರೀ, ಒಂದು ಎರಡು ಮೂರು ನಾಲ್ಕು ಐದು. ನಾವು ಒಂದೊಂದಕ್ಕೆ ನಾವು ಏನಕ್ ಕರಿಬಹುದು ಬೈ ರೆಫರೆನ್ಸ್, ನಮ್ ಇಂಟ್ರೆಸ್ಟ್ ಇವ್ರೆ ಎಷ್ಟೊತ್ತು ಕರಿಬಹುದ್ರಿ ನಾವು ಬಾಹು ಹೊತ್ತು ಕರಿಬಹುದು. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ಬಾಹು ಬರ್ತದೆ ಅಂದ್ರೆ ಇವು ಎಷ್ಟು ಐದು ಅವ್ರೆ, ಐದು ಅಂದ್ರೆ ಐದು ಕೂಡ್ತೀವಿ, ಒಂದು ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಹತ್ತು, ಹತ್ತು ಪ್ಲಸ್ ಐದು ಎಷ್ಟು ಹೇಳಿ ಸ್ನೇಹಿತರೆ? ಹದಿನೈದು ತ್ರಿಭುಜಗಳು ಬರುತ್ತವೆ. ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ? ಹದಿನೈದು ತ್ರಿಭುಜ. ಅಥವಾ ಅಥವಾ ಟ್ರಿಕ್ಸ್ ಹ್ಯಾಂಗ್ ಯೂಸ್ ಮಾಡ್ಬೋದು ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟದ ಹೇಳ್ರಿ, ಬಾವು ಐದಿದೆ, ಐದರ ಮುಂದೆ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಆರು ಡಿವೈಡೆಡ್ ಬೈ ಏನ್ ಮಾಡ್ಬೇಕ್ರಿ? ಟು. ಎರಡ ಒಂದ್ಲೆ ಎರಡ್ರಿ, ಎರಡ ಮೂರ್ಲೆ ಆರು, ಐದು ಮೂರ್ಲೆ ಎಷ್ಟು ಹೇಳಿ ಸ್ನೇಹಿತರೆ? ಹದಿನೈದು ತ್ರಿಭುಜ. ನೀವು ಯಾವಾಗ ಬೆಕ್ಕಾದ ಮೆಥಡ್ ಮಾಡಿದ್ರು ಸ್ನೇಹಿತರೆ ಅನ್ಸರ್ ಶುಡ್ ಬಿ ಎಷ್ಟು ಬರುತ್ತೆ? ಹದಿನೈದು ಬರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವ ವೇದಾಗ ಮಾತ್ರ ತ್ರಿಭುಜ ಕೇಳ್ತಾನಪ್ಪ ಅಂದ್ರೆ ಜಸ್ಟ್ ಯಾವ ರೀತಿ ಕೊಡ್ಬೋದ್ರಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪಾರ್ಟ್ ವೈಸ್ ನಾವು ಸ್ಟಡಿ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕ್ರಿ ಎಷ್ಟದ ಎಂಡಿಗೆ ಏನ್ ಮಾಡೋಣ ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡೋಣ. ಯಾಕಂದ್ರೆ ಒಂದು ಎಂಟತ್ತು ಕ್ವಶನ್ ಪೇಪರ್ ನಾವು ರೆಫರ್ ಮಾಡಿದ್ವಿ ಅಂದ್ರೆ ಎಕ್ಸಾಮ್ದಲ್ಲಿ ಯಾವ ರೀತಿ ಕೇಳ್ತಾನೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಟೈಪ್ ವೈಸ್ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಅವೆಲ್ಲನೂ ಮಿಸ್ ಮಾಡಿ ಪ್ರಾಬ್ಲಮ್ ಕೊಡ್ತಾನೆ ಸ್ನೇಹಿತರೆ. ಅವಾಗ ನಾವು ಏನ್ ಮಾಡ್ಬೋದ್ರಿ, ಪ್ರಾಬ್ಲಮ್ ಅನ್ನು ಈಸಿ ಸಾಲ್ವ್ ಮಾಡ್ಬೋದು. ಅದೇ ರೀತಿ ಜಸ್ಟ್ ನೋಡಿ ಸ್ನೇಹಿತರೆ, ಯಾವ ರೀತಿ ಕೇಳ್ತಾನೆ ಅಂದ್ರೆ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು ಸ್ನೇಹಿತರೆ. ಈ ರೀತಿ ಚಿತ್ರ ಕೊಡ್ತಾನೆ ಸ್ನೇಹಿತರೆ, ಇದ್ರ ಒಳಗ ತ್ರಿಭುಜ ಎಷ್ಟು ಕೇಳ್ತಾನೆ, ಇದ್ರ ಒಳಗ ತ್ರಿಭುಜ ಎಷ್ಟು ಕೇಳಿದ್ನಪ್ಪ ಅಂದ್ರೆ ನಮಗ ಏನ್ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಇಲ್ಲಿ ಬೇಸ್ ಇಂಪಾರ್ಟೆಂಟ್ ರೀ. ಏನ್ ಇಂಪಾರ್ಟೆಂಟ್ ಸ್ನೇಹಿತರೆ? ಬೇಸ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ರೀ? ಬೇಸ್ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಬೇಸ್ ಅಂದ್ರೆ ಇಲ್ಲಿ ಜಸ್ಟ್ ನೋಡಿದ್ರೆ ಇದು ಒಂದು ಬೇಸು, ಇಲ್ಲಿ ಏನ್ರಿ ಸ್ನೇಹಿತರೆ ಎರಡು ಬೇಸು.
ಹಾಗಾದ್ರೆ ನಾವೇನ್ರಿ ಬೇಸಿಗ್ ರೆಫರೆನ್ಸ್ ಪಟ್ಟಂಗ ಈಗ ಜಸ್ಟ್ ನೋಡಿದ್ರೆ ನಾನ್ ನಿಮಗ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದು. ಹ್ಯಾಂಗ್ ತೋರಿಸ್ತು ನೋಡಿದ್ರೆ ಮೊದಲ ಬೇಸ ಒಂದು ತ್ರಿಭುಜ ಎರಡು ತ್ರಿಭುಜ ದೊಡ್ಡದೊಂದು ಮೂರು. ಅದೇ ರೀತಿ ದೊಡ್ಡ ಮೂರು ಬರ್ತದೆ ಸ್ನೇಹಿತರೆ, ಒಂದು ತ್ರಿಭುಜ ಎರಡು ತ್ರಿಭುಜ ದೊಡ್ಡದೊಂದು ಎಷ್ಟ್ರಿ ಮೂರು. ಇಲ್ಲಿ ಮ್ಯಾಲ ಮೂರು ಬಂದವು ಕೆಳಗೆ ಎಷ್ಟು ಬಂದವು ಹೇಳಿ ಸ್ನೇಹಿತರೆ ಮೂರು. ಅಂದ್ರೆ ಟೋಟಲ್ ಎಷ್ಟಾಗ್ತಾವ್ರಿ ಆರು. ಈ ರೀತಿ ದೊಡ್ಡ ದೊಡ್ಡ ಡಯಾಗ್ರಾಮ್ ಕೊಡ್ತಾನೆ ಸ್ನೇಹಿತರೆ, ಅವಾಗ ನಮಗ ಕೌಂಟ್ ಮಾಡ್ಲಿಕ್ ಆಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಸ್ನೇಹಿತರೆ, ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ಏನ್ ಅಪ್ಲೈ ಮಾಡ್ಬೇಕು ಸ್ನೇಹಿತರೆ? ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ಯಾವ ರೀತಿ ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು ಅನ್ನೋದು ನಾ ಹೇಳ್ತೀನಿ ನೋಡಿ ಸ್ನೇಹಿತರೆ. ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಬಾಕ್ಸ್ ಒಂದು ಪ್ಲಸ್ ಎರಡು, ಇಲ್ಲಿನೂ ಬಾಕ್ಸ್ ಎಷ್ಟವರಿ ಒಂದು ಎರಡು. ಎಷ್ಟೇ ನನಗೆ ಏನ್ ಇಂಪಾರ್ಟೆಂಟ್ ರೀ, ಬೇಸ್ ಇಂಪಾರ್ಟೆಂಟ್ ಸ್ನೇಹಿತರೆ ಇಲ್ಲಿ ತಿಳ್ಕೋರಿ. ನನಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಬೇಸ್ ಇಂಪಾರ್ಟೆಂಟ್ ರೀ. ಈ ಬೇಸ್ ಎಷ್ಟು ಬೆಕ್ಕದಷ್ಟು ಕೊಡಲಕ್ ರೀ, ಅದಕ್ಕೆ ರೆಫರೆನ್ಸ್ ಇಟ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಒಂದು ಬೇಸ್ ಇದೆ, ಇಲ್ಲಿ ಒಂದು ಬೇಸ್ ಇದೆ. ಈ ಬೇಸಿಗೆ ಎಷ್ಟವ ಹೇಳಿವ್ರೆ ಬಾಕ್ಸ್ ಒಂದು ಎರಡು, ಇಲ್ಲಿನೂ ಬಾಕ್ಸ್ ಎಷ್ಟವರಿ ಒಂದೆರಡು. ಮೀನ್ಸ್ ಬಾಹುರಿ ಒಂದು ಪ್ಲಸ್ ಎರಡು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಮೂರು ಬರುತ್ತದೆ. ಇಲ್ಲಿನೂ ಒಂದು ಪ್ಲಸ್ ಎರಡು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಮೂರು ಬರುತ್ತದೆ. ಹಾಗಾದ್ರೆ ಇಲ್ಲಿ ಎಷ್ಟೇ ಬಾಕ್ಸ್ ಬರಲಕ ಕೊನೆಗೆ ನಾವು ಏನ್ ಮಾಡ್ಬೇಕು ಸ್ನೇಹಿತರೆ? ಕೂಡಿಸಬೇಕು. ಮೂರು ಪ್ಲಸ್ ಮೂರು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಆರು ಬರುತ್ತದೆ. ನೋಡ್ರಿ ಒಂದು ಪ್ಲಸ್ ಎರಡು ಎಷ್ಟ್ರಿ? ಮೂರು. ಅದೇ ರೀತಿ ಒಂದು ಪ್ಲಸ್ ಎರಡು ಎಷ್ಟ್ರಿ? ಮೂರು. ಹಾಗಾದ್ರೆ ಟೋಟಲ್ ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳು ಕೇಳಿದ್ರೆ ಏನ್ ಹೇಳ್ಬೇಕ್ರಿ? ಆರು ಸ್ನೇಹಿತರೆ. ಇದೇ ರೀತಿ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ಸ್ನೇಹಿತರೆ. ಸೇಮ್ ಪ್ಯಾಟರ್ನ್ ಜಸ್ಟ್ ನೋಡ್ರಿ, ಹ್ಯಾಂಗ ಬೇಕಾದಂಗ್ ಕೇಳ್ಬೋದು ಸ್ನೇಹಿತರೆ, ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಈ ರೀತಿ ಕೊಡ್ತಾನ ಸ್ನೇಹಿತರೆ, ಇದ್ರ ಒಳಗ ಎಷ್ಟು ತ್ರಿಭುಜ ಬರ್ತೋ ಅಂತ ಹೇಳಿ ಕೌಂಟ್ ಮಾಡಂತಾನ ಸ್ನೇಹಿತರೆ. ಇದ್ರ ಒಳಗ ಏನ್ ಕೇಳ್ತಾನ ಸ್ನೇಹಿತರೆ? ಎಷ್ಟು ತ್ರಿಭುಜ ಬರ್ತೋ ಅಂತ ಹೇಳಿ ಕೌಂಟ್ ಮಾಡಂತಾನ ಸ್ನೇಹಿತರೆ. ಹಾಗಾದ್ರೆ ನನಗೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಹೇಳಿ ಸ್ನೇಹಿತರೆ? ಇಲ್ಲಿ ಬೇಸ್ ಇಂಪಾರ್ಟೆಂಟ್ ರೀ. ಏನ್ ಇಂಪಾರ್ಟೆಂಟ್ ಹೇಳಿ ಸ್ನೇಹಿತರೆ? ಬೇಸ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ರೀ? ಬೇಸ್. ಇಲ್ಲಿ ನೋಡ್ರಿ ಫಸ್ಟ್ ಗೆ ಬೇಸ್ ನೋಡಿ ಸ್ನೇಹಿತರೆ, ಒಂದು ಎರಡು ಮೂರು. ಅಂದ್ರೆ ಮೂರು ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ? ಒಂದು ಎರಡು ಮೂರು, ಮೂರು ಮೂರು ಎಷ್ಟದವ್ರಿ? ಆರು. ಇಲ್ಲಿ ಎಷ್ಟದ ನೋಡಿ ಸ್ನೇಹಿತರೆ? ಒಂದು ಎರಡು ಮೂರು. ದಿಸ್ ಇಸ್ ಆಲ್ಸೋ ಎಷ್ಟು ಬರುತ್ತೆ? ಆರು ಬರುತ್ತದೆ. ಸೇಮ್ ನೋಡಿ ಸ್ನೇಹಿತರೆ, ಒಂದು ಎರಡು ಮೂರು, ಇದನ್ನು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಆರು ಬರುತ್ತದೆ. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಎರಡು, ಒಂದು ಪ್ಲಸ್ ಎರಡು ಎಷ್ಟು ಹೇಳಿ ಸ್ನೇಹಿತರೆ? ಮೂರು ಬರುತ್ತದೆ. ಬಟ್ ಇಲ್ಲಿ ಈ ಬಾಕ್ಸ್ ನೋಡ್ರಿ, ಈ ಬಾಕ್ಸ್ ಎಷ್ಟಂದ್ರೆ ಒಂದೇ ಚಿಕ್ಕ ಮಂದ ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಒಂದೇ ಬರುತ್ತದೆ. ಹಾಗಾದ್ರೆ ಟೋಟಲ್ ಏನ್ ಮಾಡ್ಬೇಕು ಹೇಳಿ ಸ್ನೇಹಿತರೆ? ಒಟ್ಟು ಕೂಡಿಸ್ಬೇಕು. ಒಟ್ಟು ಕೂಡಿಸ್ಬೇಕಂದ್ರೆ ಇಲ್ಲಿ ನೋಡ್ರಿ, ಆರ್ ಅಂದ ಆರು, ಆರ್ ಎರಡು ಹನ್ನೆರಡು, ಆರ್ ಮೂರಲ್ಲಿ ಹದಿನೆಂಟು, ಹದಿನೆಂಟು ಪ್ಲಸ್ ಮೂರು ಇಪ್ಪತ್ತೊಂದು, ಇಪ್ಪತ್ತೊಂದು ಒಂದು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಟೋಟಲ್ ಇದ್ರೊಳಗೆ ಎಷ್ಟು ತ್ರಿಭುಜವ ಹೇಳ್ರಿ? ಇಪ್ಪತ್ತ ಎರಡು ತ್ರಿಭುಜ. ಯಾಕಂದ್ರೆ ಹದಿನೆಂಟು ಒಂದು ಹತ್ತೊಂಬತ್ತು, ಹತ್ತೊಂಬತ್ತು ಮೂರು ಎಷ್ಟ್ರಿ? ಇಪ್ಪತ್ತ ಎರಡು ತ್ರಿಭುಜ. ಈ ರೀತಿ ನಾವು ಪ್ರಾಬ್ಲಮ್ ಅನ್ನು ಮಾಡ್ಬೇಕಾದ್ರೆ ನಾವು ಫಸ್ಟ್ ಗೆ ಏನ್ ಕಂಪ್ಯಾರಿಸನ್ ಮಾಡ್ಬೇಕು ಹೇಳಿ ಸ್ನೇಹಿತರೆ? ಇಲ್ಲಿ ಏನ್ ಮಾಡ್ಬೇಕಂದ್ರೆ ಬೇಸ್ ಅನ್ನು ತಿಳಿದುಕೊಳ್ಳಬೇಕು. ಏನು ತಿಳಿದುಕೊಳ್ಳಬೇಕು ಹೇಳಿ ಸ್ನೇಹಿತರೆ? ಬೇಸ್. ನಾವು ಬೇಸ್ ಯಾವ ರೀತಿ ರೆಫರೆನ್ಸ್ ಆಗಿ ತಿಳ್ಕೊತೀವಿ ಆ ರೀತಿ ನಾವು ಏನ್ ಮಾಡ್ಬೋದು, ಪ್ರಾಬ್ಲಮ್ ಅನ್ನು ಸೊಲ್ಯೂಷನ್ ಮಾಡ್ಬೋದು. ಅದಕ್ಕೋಸ್ಕರ ಇನ್ನೊಂದು ಪ್ರಾಬ್ಲಮ್ ನೋಡಿ ಸ್ನೇಹಿತರೆ, ಇದೇ ವೇದಲ್ಲಿ ನಾ ಇನ್ನೊಂದು ಪ್ರಾಬ್ಲಮ್ ಅನ್ನು ತಿಳಿಸ್ತೀನಿ. ಜಸ್ಟ್ ನೋಡಿ ಸ್ನೇಹಿತರೆ, ನೋಡ್ರಿ ಈ ರೀತಿ ಅದಕ್ಕೆ ತಿಳ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಡಯಾಗ್ರಾಮ್ ಆದ್ರೆ ನನಗ ಕ್ವಶನ್ ಏನ್ ಕತ್ತನ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ನೋಡಿ ಸ್ನೇಹಿತರೆ. ಈ ರೀತಿ ಡಯಾಗ್ರಾಮ್ ಕೊಟ್ಟು ನನಗ ಕ್ವಶನ್ ಏನ್ ಕೇಳ್ತಾನ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ನೋಡ್ರಿ. ಏನ್ರಿ ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂದ್ರೆ ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಯಾವ ರೀತಿ ಮಾಡ್ಬೋದು ಅಂದ್ರೆ ಜಸ್ಟ್ ನೋಡ್ರಿ, ರೆಫರೆನ್ಸ್ ನಮಗ್ ಗೊತ್ತಿರ್ಬೇಕು. ಫಸ್ಟ್ ಗೆ ನಾವ್ ಏನ್ ಮಾಡ್ಕೋಬೇಕು ಸ್ನೇಹಿತರೆ? ಬೇಸ್ ತಿಳ್ಕೊಬೇಕು. ಇಲ್ಲೋಡ್ರಿ ಎಷ್ಟವ ನೋಡ್ರಿ ಬೇಸ, ಒಂದು ಬೇಸು, ಎರಡು ಬೇಸು, ಮೂರು ಬೇಸು, ನಾಲ್ಕು ಬೇಸು, ಐದು ಬೇಸು, ಆರು. ಇದಕ್ಕೆ ರೆಫರೆನ್ಸ್ ಇಟ್ಕೊಂಡು ನಾವೇನ್ ಮಾಡ್ಬೇಕು ಸ್ನೇಹಿತರೆ,
ಏನ ಕೌಂಟ್ ಮಾಡ್ಬೇಕಂದ್ರೆ ಎಷ್ಟು ತ್ರಿಭುಜಗಳವ ನೋಡ್ಬೇಕು. ಈಗ ಜಸ್ಟ್ ನೋಡಿ ಸ್ನೇಹಿತರೆ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಅಂದ್ರೆ ಟೋಟಲ್ ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ, ಹತ್ತು ತ್ರಿಭುಜ ಬರುತ್ತವೆ. ಎಷ್ಟು ತ್ರಿಭುಜ ಬರ್ತವ್ರಿ? ಹತ್ತು. ನೋಡಿ ಸ್ನೇಹಿತರೆ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಅಂದ್ರೆ ಟೋಟಲ್ ತ್ರಿಭುಜ ಎಷ್ಟ್ರಿ? ಹತ್ತು. ಒಂದು ಎರಡು ಮೂರು ನಾಲ್ಕು, ಇದನ್ನು ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಹತ್ತು ಬರುತ್ತದೆ. ಒಂದು ಎರಡು ಮೂರು ನಾಲ್ಕು, ಇಲ್ಲಿನೂ ಎಷ್ಟು ಬರ್ತವೆ ಹೇಳಿ ಸ್ನೇಹಿತರೆ? ಹತ್ತು ಬರುತ್ತವೆ. ಇಲ್ಲಿ ಜಸ್ಟ್ ನೋಡ್ರೆ ಇದು ಅಬ್ಸರ್ವೇಷನ್, ಒಂದು ಎರಡು ಮೂರು ಇವು ಸೇಮು ಹತ್ತತ್ ಬಂದವ್ರಿ. ಇಲ್ಲಿ ಮ್ಯಾಲ್ ನೋಡ್ರಿ, ಮ್ಯಾಲ್ ಇಷ್ಟೇ ಬರ್ತದ ಸ್ನೇಹಿತರೆ, ಒಂದು ಎರಡು ಮೂರು, ಒಂದು ಪ್ಲಸ್ ಎರಡು ಮೂರು, ಮೂರು ಮೂರು ಎಷ್ಟು ಹೇಳಿ ಸ್ನೇಹಿತರೆ? ಆರು ಬರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ, ಈ ಬೇಸಿಗೆ ನೋಡ್ರಿ, ಒಂದು ಎರಡು, ಒಂದು ಪ್ಲಸ್ ಎರಡು ಎಷ್ಟ್ರಿ? ಮೂರು ಬರುತ್ತದೆ. ಹಾಗಾದ್ರೆ ಇಲ್ಲಿ ಎಷ್ಟದ ನೋಡಿ ಸ್ನೇಹಿತರೆ? ಒಂದಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕ್ರಿ? ಒಂದು ಬರೆಯಬೇಕು ನೋಡ್ರಿ. ಇಲ್ಲಿ ಹತ್ತು, ಇಲ್ಲಿ ಹತ್ತು, ಇಲ್ಲಿ ಹತ್ತು, ಇಲ್ಲಿ ಎಷ್ಟದವ್ರಿ? ಆರು. ನೆಕ್ಸ್ಟ್ ಇಲ್ಲಿ ಎಷ್ಟದವ್ರಿ? ಮೂರು. ಇಲ್ಲಿ ಎಷ್ಟಿದೆ? ಒಂದಿದೆ. ಹಾಗಾದ್ರೆ ಟೋಟಲ್ ಒಟ್ಟು ಏನ್ ಮಾಡ್ಬೇಕು ಸ್ನೇಹಿತರೆ? ಕೂಡಿಸ್ಬೇಕು. ಇಲ್ಲಿ ಮೂವತ್ತು, ಮೂವತ್ತಾರು, ಮೂವತ್ತೊಂಬತ್ತು, ಒಂದು ಎಷ್ಟಾಗುತ್ತೆ ಹೇಳಿ ಸ್ನೇಹಿತರೆ? ನಲವತ್ತು ತ್ರಿಭುಜಗಳು. ಹಾಗಾದ್ರೆ ಇದ್ರ ಒಳಗ ಎಷ್ಟು ತ್ರಿಭುಜ ಬಂದು ಹೇಳಿ ಸ್ನೇಹಿತರೆ? ಇದ್ರ ಒಳಗ ಟೋಟಲ್ ಎಷ್ಟು ತ್ರಿಭುಜ ಬಂದು ಅಂದ್ರೆ ಎಷ್ಟು ಬರ್ತವೆ ಹೇಳಿ ಸ್ನೇಹಿತರೆ? ಟೋಟಲ್ ನಲವತ್ತು ತ್ರಿಭುಜ ಬರುತ್ತವೆ. ಹಾಗಾದ್ರೆ ಇದ್ರೊಳಗ ನಲವತ್ತು ನೋಡ್ರಿ, ಹತ್ತು ಪ್ಲಸ್ ಹತ್ತು ಇಪ್ಪತ್ತು, ಇಪ್ಪತ್ತು ಹತ್ತು ಮೂವತ್ತು, ಮೂವತ್ತಾರು ಮೂವತ್ತೊಂಬತ್ತು ಪ್ಲಸ್ ಒಂದು, ಟೋಟಲ್ ಎಷ್ಟು ತ್ರಿಭುಜ ಬಂದವ್ರಿ? ನಲವತ್ತು ತ್ರಿಭುಜ. ಇದಕ್ಕೆ ನಾವು ಏನದ್ ಕರಿತೀವಿ ಅಂದ್ರೆ ಸ್ನೇಹಿತರೆ, ಟೈಪ್ ನಂಬರ್ ಒಂದು. ಇದೇನು ಸ್ನೇಹಿತರೆ? ಟೈಪ್ ನಂಬರ್ ಒಂದು. ಹಾಗಾದ್ರೆ ಟೈಪ್ ನಂಬರ್ ಟೂ ಹೋಗೋಣ ಸ್ನೇಹಿತರೆ. ಟೈಪ್ ನಂಬರ್ ಎಷ್ಟು ಹೋಗೋಣ ಹೇಳಿ ಸ್ನೇಹಿತರೆ? ಟೈಪ್ ನಂಬರ್ ಟೂ, ಅದನ್ನು ಏನ್ ಕಂಡುಹಿಡಿಯುವುದು ಹೇಳ್ರಿ? ತ್ರಿಭುಜಗಳನ್ನೇ ಕಂಡುಹಿಡಿಯುವುದು. ಏನ್ ಕಂಡುಹಿಡಿಯುವುದು ಹೇಳಿ ಸ್ನೇಹಿತರೆ? ತ್ರಿಭುಜಗಳನ್ನು ಕಂಡುಹಿಡಿಯುವುದು. ಹಾಗಾದ್ರೆ ತ್ರಿಭುಜಗಳು ಕಂಡುಹಿಡಿಯುವುದು ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೀವ್ರಿ? ಕೌಂಟಿಂಗ್ ಆಫ್ ಫಿಗರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಏನ್ರಿ? ಕೌಂಟಿಂಗ್ ಆಫ್ ಫಿಗರ್ಸ್. ಹಾಗಾದ್ರೆ ನೋಡಿ ಸ್ನೇಹಿತರೆ, ಯಾವ ರೀತಿ ನಾವು ಕಂಡುಹಿಡಿಯಬಹುದು ಅಂದ್ರೆ, ಅಲ್ಲಿ ಕೌಂಟ್ ಮಾಡಬಾರ್ದು ಸ್ನೇಹಿತರೆ, ಯಾವಾಗಲೂ ಎಣಿಸಬಾರ್ದು. ಅದರದೇ ಆದಂತ ಏನಿರುತ್ತ ಸ್ನೇಹಿತರೆ? ಟ್ರಿಕ್ಸ್ ಇರುತ್ತ. ಆ ಟ್ರಿಕ್ಸ್ ಗಳನ್ನು ನಾವು ಏನ್ ಮಾಡ್ಬೇಕಂದ್ರೆ ಫಾಲೋ ಅಪ್ ಮಾಡ್ಬೇಕು. ಮಾಡಿದಾಗ ಮಾತ್ರ ಸಕ್ಸಸ್ ಆಗ ಸಾಧ್ಯ. ಯಾಕಂದ್ರೆ ಇದು ಮೆಥಮೆಟಿಕ್ಸ್, ನಾವು ಎಷ್ಟು ಮಾಡಿದ್ರು ಕಡಿಮೆ ಸ್ನೇಹಿತರೆ. ಮೆಥಮೆಟಿಕ್ಸ್ ನಾವು ಎಷ್ಟು ಮಾಡಿದ್ರು ಕಡಿಮೆ ಅಂದ್ರೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ಈಗ ಜಸ್ಟ್ ನೋಡಿ, ನಾವೊಂದು ನಾರ್ಮಲ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಜಸ್ಟ್ ನೋಡಿ ಸ್ನೇಹಿತರೆ, ಇದ್ರ ಒಳಗ ಎಷ್ಟು ತ್ರಿಭುಜವ ಹೇಳಿ ಸ್ನೇಹಿತರೆ? ಇದ್ರ ಒಳಗ ಎಷ್ಟು ತ್ರಿಭುಜ ಅಂದ್ರೆ, ಒಂದು ತ್ರಿಭುಜ ಇಲ್ಲ. ಏನ್ರಿ? ಸೊನ್ನೆ ತ್ರಿಭುಜಗಳು ಬರ್ತವೆ. ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ? ಇದ್ರ ಒಳಗ ಸೊನ್ನೆ ತ್ರಿಭುಜ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದ್ರ ಒಳಗ ಎಷ್ಟು ತ್ರಿಭುಜ ಹೇಳ್ರಿ? ಎರಡು ತ್ರಿಭುಜ. ಇಲ್ಲಿ ನೋಡಿ ಸ್ನೇಹಿತರೆ, ಎರಡು ತ್ರಿಭುಜ ಹೆಂಗಂದ್ರೆ, ಒಂದು ತ್ರಿಭುಜ ಮತ್ತು ಎರಡು ತ್ರಿಭುಜ ಅಂದ್ರೆ, ಇದು ಒಂದು ಇದು ಒಂದು, ಟೋಟಲ್ ಎಷ್ಟು ತ್ರಿಭುಜ ಬರೀ? ಎರಡು ತ್ರಿಭುಜ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಜಸ್ಟ್ ಕೇರ್ಫುಲ್ ಆಗಿ ನೋಡಿ ಸ್ನೇಹಿತರೆ, ಓಕೆ ನೋಡ್ರಿ, ಡೈಗ್ರಾಮ್ ಏನ್ರಿ ಈ ರೀತಿ ಇರುತ್ತ ಸ್ನೇಹಿತರೆ, ಓಕೆ ಈ ರೀತಿ ಇರುತ್ತ. ಇದ್ರ ಒಳಗೆ ಎಷ್ಟು ತ್ರಿಭುಜ ಅವತ್ತು ಕೇಳ್ತಾನ ಸ್ನೇಹಿತರೆ? ಇದ್ರ ಒಳಗೆ ಎಷ್ಟು ತ್ರಿಭುಜ ಅಂದ್ರೆ ಕೌಂಟ್ ಮಾಡೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಇದ್ರ ಒಳಗೆ ಎಷ್ಟು ತ್ರಿಭುಜ ಅಂದ್ರೆ ಕೌಂಟ್ ಮಾಡೋದು ಇಂಪಾರ್ಟೆಂಟ್ ಸ್ನೇಹಿತರೆ, ಓಕೆ. ಹಾಗಾದ್ರೆ ಜಸ್ಟ್ ನೋಡಿ ಸ್ನೇಹಿತರೆ, ಎಷ್ಟು ತ್ರಿಭುಜ ಅಂದ್ರೆ, ನಾ ಫಸ್ಟ್ ಗೆ ರೆಫರೆನ್ಸ್ ನೋಡ್ರಿ, ಒಂದು ತ್ರಿಭುಜ, ಎರಡು ತ್ರಿಭುಜ, ಮೂರು ತ್ರಿಭುಜ, ನಾಲ್ಕು ತ್ರಿಭುಜ, ಐದು ತ್ರಿಭುಜ, ಆರು ತ್ರಿಭುಜ, ಏಳು ತ್ರಿಭುಜ, ಎಂಟು. ಅಬ್ಸರ್ವೇಷನ್ ಮಾಡ್ರೆ ಎಣಸದಲ್ರೆ, ನಾ ಒಂದು ಸೆಕೆಂಡ್ ನಿಮಗೆ ಕೇರ್ಫುಲ್ ಆಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಒಂದು ಸೆಕೆಂಡ್ ಕೇರ್ಫುಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡಿವ್ರೆ, ಒಂದು ತ್ರಿಭುಜ, ಎರಡು ತ್ರಿಭುಜ, ಮೂರು ತ್ರಿಭುಜ, ನಾಲ್ಕು ತ್ರಿಭುಜ, ದೊಡ್ಡ ದೊಡ್ಡ ನಾಲ್ಕು ಬರ್ತವ್ರೆ, ಐದು ತ್ರಿಭುಜ, ಆರು ತ್ರಿಭುಜ, ಏಳು ತ್ರಿಭುಜ, ಎಂಟು ತ್ರಿಭುಜ. ಈ ರೀತಿ ಮಾಡೋದಲ್ಲ ಸ್ನೇಹಿತರೆ, ಇಲ್ಲಿ ಒಂದು ಟ್ರಿಕ್ಸ್ ಬರುತ್ತ. ಯಾವ ರೀತಿ ಟ್ರಿಕ್ಸ್ ಬರುತ್ತಂದ್ರೆ, ಇಲ್ಲಿ ನೋಡಿವ್ರೆ, ಇಲ್ಲಿ ಬಾಕ್ಸ್ ಕೌಂಟ್ ಮಾಡ್ಬೇಕ್ರಿ. ಎಷ್ಟು ಬಾಕ್ಸ್ ಹೇಳ್ರಿ? ಒಂದು ಬಾಕ್ಸು, ಎರಡು ಬಾಕ್ಸು, ಮೂರು ಬಾಕ್ಸು, ನಾಲ್ಕು ಬಾಕ್ಸು. ನೋಡಿ ಸ್ನೇಹಿತರೆ, ಟೋಟಲ್ ಎಷ್ಟು ಬಾಕ್ಸ್ ಬರಿ? ನಾಲ್ಕು. ಎಷ್ಟೇ ಬಾಕ್ಸ್ ಬರಲಕ್ಕ ಈ ರೀತಿ ಪ್ರಾಬ್ಲಮ್ ಬಂದು ಅಂದ್ರೆ, ಎಷ್ಟೇ ಬಾಕ್ಸ್ ಬರಲಕ್ಕ ಅದರ ಡಬಲೇ ಏನಾಗಿರ್ತ ಹೇಳಿ ಸ್ನೇಹಿತರೆ? ಆನ್ಸರ್ ಆಗಿರುತ್ತದೆ. ನೋಡ್ರಿ ಇಲ್ಲಿ ಎಷ್ಟು ಬಾಕ್ಸ್ ಬರ್ತವಲ್ರಿ, ಅದರ ಡಬಲ. ಈಗ ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಹೇಳ್ರಿ? ಎಂಟು ತ್ರಿಭುಜಗಳು ಬರುತ್ತವೆ.
ಈ ಬಾಕ್ಸ್ ದಲ್ಲಿ ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ, 8 ತ್ರಿಭುಜ ಬರುತ್ತವೆ. ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸ್ನೇಹಿತರೆ, ಇದರೊಳಗೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಸ್ನೇಹಿತರೆ, ಓಕೆ, ಇಲ್ಲಿ ಏನ್ ಮಾಡ್ತಾನ ಸ್ನೇಹಿತರೆ, ಇದ್ರೊಳಗ ಎಷ್ಟು ತ್ರಿಭುಜ ಅಂತಂದ್ರೆ ನಾವು ಎಣಸ್ಕೋತ್ ಕೂಡಬಾರ್ದು ಸ್ನೇಹಿತರೆ, ಇಲ್ಲಿ ಕೌಂಟ್ ಮಾಡೋದಕ್ಕೆ ಟೈಮ್ ಇರೋಲ್ಲ. ನಾ ಇನ್ನೇ ಹೇಳಿದ್ರೆ ಎಷ್ಟು ಬಾಕ್ಸ್ ಇರ್ತೋ ಅದ್ರ ಡಬಲೇ ಅಂತಾರ. ಬೇಕಾದ್ರೆ ನಿಮಗ್ ಒಂದ್ ಸತ ತೋರ್ಸ್ಕೊಂಡ್ ತೋರಿಸ್ತೀನಿ ನೋಡಿದ್ರೆ. ಇಲ್ಲಿ ನೋಡ್ರೆ ಒಂದು, ನಿಮಗ ಫಸ್ಟ್ ಟ್ರಿಕ್ ಸಪ್ಲೈ ಮಾಡ್ರಿ, 1 2 3 4 5 6 ಆರರ ಡಬಲ್ ಎಷ್ಟ್ರಿ, 12 ತ್ರಿಭುಜಗಳು ಬರುತ್ತವೆ. ಇದ್ರೊಳಗೆ ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ, 12 ತ್ರಿಭುಜಗಳು ಬರುತ್ತವೆ. ಎಷ್ಟು ತ್ರಿಭುಜ ಬರ್ತವ್ರಿ, 12. ನೋಡಿ ಸ್ನೇಹಿತರೆ, 1 2 ಎಷ್ಟು ಬಾಕ್ಸ್ ಇರ್ತವ್ರ ಡಬಲ. ಬೇಕಾದ್ರೆ ನಿಮ್ಗೆ ತೋರಿಸ್ಕೊಂಡು ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಸಣ್ಣ ಸಣ್ಣ ನೋಡಿ ಸಿಂಗಲ್. 1 2 3 4 5 6 ಸಿಂಗಲ್ ಸಿಂಗಲ್ 6 ಸ್ನೇಹಿತರೆ. ನೆಕ್ಸ್ಟ್ ಡಬಲ್ ನೋಡಿ, 7 8 ಡಬಲ್ ಆದ್ರೆ ಟ್ರಿಬಲ್ ರೀ, 8 ಆದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, 9 ತ್ರಿಭುಜ, 10 ತ್ರಿಭುಜ, 11 ತ್ರಿಭುಜ, ಇದು 1 12. ನೀವು ಹ್ಯಾಂಗ ಬೇಕಾದಾಗ ಮಾಡಿದ್ರೆ ಅಂತರ್ ಸೇಮ್ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ಖಾಲಿ ನೀವು ಏನ್ ಮಾಡ್ಬೇಕು ಸ್ನೇಹಿತರೆ, ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ಏನ್ ಅಪ್ಲೈ ಮಾಡ್ಬೇಕು ಹೇಳಿ ಸ್ನೇಹಿತರೆ, ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ಹಾಗಾದ್ರೆ ಇದ್ರ ಒಳಗೆ ಎಷ್ಟು ತ್ರಿಭುಜ ಬರ್ತವೆ ಹೇಳಿ ಸ್ನೇಹಿತರೆ, 12 ತ್ರಿಭುಜಗಳು ಬರುತ್ತವೆ. ಹಾಗಾದ್ರೆ ನೆಕ್ಸ್ಟ್ ಇದೇ ಕಂಟಿನ್ಯೂ ನೋಡಿ ಸ್ನೇಹಿತರೆ, ಇಲ್ಲಿ ಬಾಕ್ಸ್ ನೋಡಿ ಸ್ನೇಹಿತರೆ, ಬಾಕ್ಸ್ ನೋಡ್ರಿ, 1 2 3 4 5 6 7 8 ನೋಡಿ ಸ್ನೇಹಿತರೆ, 1 2 3 4 5 6 7 8 ಹಾಗಾದ್ರೆ 8 ಡಬಲ್ ಎಷ್ಟ್ ಹೇಳಿ ಸ್ನೇಹಿತರೆ, 16 ತ್ರಿಭುಜಗಳು ಬರುತ್ತವೆ. ಇಲ್ಲಿ ಏನು ಕೌಂಟ್ ಮಾಡೋದ ಜರುರತ್ ಇಲ್ಲ, ಯಾಕಂದ್ರೆ ಇಲ್ಲಿ ಜಸ್ಟ್ ನೋಡಿದ್ರೆ ಸಿಂಗಲ್ ಸಿಂಗಲ್ ಎಷ್ಟವರಿ, 8. ಅನಂತರ ಡಬಲ್ ನೋಡ್ರಿ, 9 ತ್ರಿಭುಜ, 10 ತ್ರಿಭುಜ, 11 ತ್ರಿಭುಜ, 12 ತ್ರಿಭುಜ ದೊಡ್ಡವ್ರಿ, 13 14 15 16. ಈ ರೀತಿ ಕೌಂಟ್ ಮಾಡೋದ ಅಲ್ಲ ಸ್ನೇಹಿತರೆ, ಜಸ್ಟ್ ಏನ್ ಮಾಡ್ಬೇಕ್ರಿ, ಟ್ರಿಕ್ಸ್ ಅಪ್ಲೈ ಮಾಡ್ಬೇಕು. ನೋಡ್ರಿ ಬಾಕ್ಸ್ ಕೌಂಟ್ ಮಾಡ್ಬೇಕು. ಏನ್ ಕೌಂಟ್ ಮಾಡ್ಬೇಕ್ರಿ ಬಾಕ್ಸ್, 1 2 3 4 5 6 7 8. 8 ಡಬಲ್ ಎಷ್ಟ್ರಿ, 16 ಬರುತ್ತದೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನನಗೇನ್ ಕೇಳ್ತಾನ ಸ್ನೇಹಿತರೆ ಕ್ವಶನ್ ರೀ, ಇದ್ರ ಒಳಗ ಎಷ್ಟು ತ್ರಿಭುಜವತ್ ಕ್ವಶನ್ ಕೇಳ್ತಾನ್ರಿ ನೋಡ್ರಿ, ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ. ಇದ್ರ ಒಳಗ ನನಗ ಕ್ವಶನ್ ಏನ್ ಕೇಳ್ತಾನ್ರಿ, ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಕ್ವಶನ್ ಕೇಳ್ತಾನ್ರಿ. ಏನ್ ಕೇಳ್ತಾನ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ. ಹಾಗಾದ್ರೆ ನಾ ರೂಲ್ಸ್ ಹೇಳಿನಿ ಸ್ನೇಹಿತರೆ, ನಿಮಗೆ ಏನ್ ಮಾಡಿನ ಅಂದ್ರೆ ಸ್ನೇಹಿತರೆ, ರೂಲ್ಸ್ ಹೇಳಿನಿ. ಇಲ್ಲ ನೋಡಿ ಸ್ನೇಹಿತರೆ, ಯಾವ ರೀತಿ ಅಂದ್ರೆ ಇಲ್ಲಿ ಮೊದಲ ಬಾಕ್ಸ್ ರೀ, 1 2 3 4 ಇಲ್ಲೋಡ್ರಿ, ಅಂದ್ರೆ 4 ಅಂದ್ರೆ 4 ಡಬಲ್ ಎಷ್ಟ್ರಿ, 8. 1 2 3 4 4 ಡಬಲ್ ಎಷ್ಟ್ ಹೇಳಿ ಸ್ನೇಹಿತರೆ, 8. ನೋಡ್ರೆ 1 2 3 4 4 ಡಬಲ್ ಎಷ್ಟ್ರಿ, 8. 1 2 3 4 4 ಡಬಲ್ ಎಷ್ಟ್ರಿ, 8. ಹಾಗಾದ್ರೆ ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡ್ಬೇಕು ಸ್ನೇಹಿತರೆ, ಇಂಥ 2 ಬಾಕ್ಸ್ಗಳು ಎಲ್ಲಿ ಜಾಯ್ನ್ ಆಗಿರ್ತಾವ ಅಲ್ಲಿ ಎಷ್ಟು ಹೆಚ್ಚಿಗಾಗ್ತವೆ ಹೇಳಿ ಸ್ನೇಹಿತರೆ, 2 ಹೆಚ್ಚಿಗಾಗ್ತವ್ರಿ. ಅಬ್ಸರ್ವೇಷನ್ ಮಾಡ್ರೆ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ 2 ಬಾಕ್ಸ್ಗಳು ಜಾಯ್ನ್ ಆಗಿರ್ತಾವಲ್ರಿ, ಎಲ್ಲಿ 2 ಬಾಕ್ಸ್ಗಳು ಜಾಯ್ನ್ ಆಗಿರ್ತಾವಲ್ರಿ, ಅಲ್ಲಿ 2 ಹೆಚ್ಚಿಗೆ. ಎಂತೋ 2 ದೊಡ್ಡ ಹೆಚ್ಚಿಗಾಗ್ತ ಅಂದ್ರೆ ಇಲ್ಲಿ ತೋರಿಸಿ ನೋಡಿ ಸ್ನೇಹಿತರೆ, 1 ತ್ರಿಭುಜ ದೊಡ್ಡದು ನೋಡಿ ಸ್ನೇಹಿತರೆ,
ಒಂದು ತ್ರಿಭುಜ ದೊಡ್ಡದು ಇನ್ನೊಂದು ತ್ರಿಭುಜ ದೊಡ್ಡದು, ಎರಡು ಅಪೋಸಿಟ್ ಬರ್ತವೆ ಸ್ನೇಹಿತರೆ ನೋಡ್ರೆ. ಇದು ಒಂದು ತ್ರಿಭುಜ ದೊಡ್ಡದು, ಇದು ಒಂದು ತ್ರಿಭುಜ ದೊಡ್ಡದು, ಅಂದ್ರೆ ಟೋಟಲ್ ಇದ್ರೊಳಗ ಎಷ್ಟು ಎರಡು ದೊಡ್ಡ ಬರ್ತವೋ ಇವು ಬಾಕ್ಸ್ ಅಂತರೂ ಎಂಟೆಂಟು. ಹಾಗಾದ್ರೆ ಒಟ್ಟು ಏನ್ ಮಾಡ್ಬೇಕು ಸ್ನೇಹಿತರೆ, ಕೂಡಿಸಬೇಕು. ಎಂಟು ಎರಡು ಹತ್ತು, ಹತ್ತು ಪ್ಲಸ್ ಎಂಟು ಎಷ್ಟ್ರಿ, ಹದಿನೆಂಟು ಬರುತ್ತದೆ ಸ್ನೇಹಿತರೆ ನೋಡ್ರಿ. ಎಂಟು ಎರಡು ಹತ್ತು, ಹತ್ತು ಎಂಟು ಎಷ್ಟ್ರಿ, ಹದಿನೆಂಟು. ಅಂದ್ರೆ ಇದ್ರ ಒಳಗ ಎಷ್ಟು ತ್ರಿಭುಜವ ಹೇಳಿ ಸ್ನೇಹಿತರೆ, ಹದಿನೆಂಟು ತ್ರಿಭುಜಗಳು ಬರುತ್ತವೆ. ಟೋಟಲ್ ಎಷ್ಟು ತ್ರಿಭುಜಗಳು ಬರ್ತವ್ರೆ, ಹದಿನೆಂಟು ತ್ರಿಭುಜ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನನಗ ಕ್ವಶನ್ ಏನ್ ಕೇಳ್ತಾ ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ತ್ರಿಭುಜಗಳಿವೆ ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂದ್ರೆ ಜಸ್ಟ್ ಸೇಮ್ ಇನ್ನೇಗೆ ಮಾಡಿದೇವಲ್ರಿ ಸ್ನೇಹಿತರೆ, ಪ್ರಿವಿಯಸ್ ಪ್ರಾಬ್ಲಮ್ ಹೆಂಗ್ ಮಾಡಿದೇವಲ್ರಿ, ಪ್ರೊಸೀಜರ್ ಮಸ್ಟ್ ಬಿ ಸೇಮ್, ಏನು ಚೇಂಜ್ ಇಲ್ಲ. ಬಟ್ ನಾವು ಕೇರ್ಫುಲ್ ಆಗಿ ಮಾಡ್ಬೇಕು, ಯಾವ ರೀತಿ ಪ್ರಶ್ನೆಯಲ್ಲಿ ಕೊಡ್ತಾನ ಅನ್ನೋದು ಗೊತ್ತಿಲ್ಲ, ಯಾವ ರೀತಿ ನಮಗ್ ಕೇಳ್ತಾನೋದು ಗೊತ್ತಿಲ್ಲ. ನಾವೇನ್ ಮಾಡ್ಬೇಕ್ರಿ, ಪ್ರತಿಯೊಂದು ಬೀಟ್ನು ಕಾನ್ಸಂಟ್ರೇಟ್ ಕೊಟ್ಟು ಸರಿಯಾಗಿ ಮಾಡಿದೇವಪ್ಪ ಅಂದ್ರೆ ಮಾತ್ರ ಏನ್ ಮಾಡ್ತಾರೆ ಸ್ನೇಹಿತರೆ, ಮಾರ್ಕ್ಸ್ ಸಿಗ್ತಾವ. ಇಲ್ಲಪ್ಪ ಅಂದ್ರೆ ಏನು ಸಿಗಲ್ಲ. ಅದಕ್ಕೋಸ್ಕರ ಮೇನ್ ಪೇಷನ್ಸ್ ಬೇಕು, ಅವರ್ ಪೇಷನ್ಸ್ ಮೇಕ್ಸ್ ಅವರ್ ಲೈಫ್ ಈಸಿ ಅಂತಾರೆ ಸ್ನೇಹಿತರೆ. ಅದಕ್ಕೆ ತಾಳ್ಮೆಯಿಂದ ಎಷ್ಟು ನೀವು ಕೂಲ್ ಆಗಿ ವಿಚಾರ ಮಾಡ್ತೀರಿ ಅಷ್ಟು ಈಸಿಲಿ ಏನಾಗುತ್ತೆ ಅನ್ಸರ್ ಸೊಲ್ಯೂಷನ್ ಸಿಗ್ತಾವ್ರಿ. ಅದಕ್ಕೋಸ್ಕರ ನಮಗೆ ಕ್ವಶನ್ ಏನ್ ಕೇಳ್ತಾನ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ನೋಡಿ ಸ್ನೇಹಿತರೆ. ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜ ಅಂದ್ರೆ ಜಸ್ಟ್ ನೋಡ್ರಿ, ನೋಡಿದ್ರೆ ಅನ್ಸರ್ ಕ್ಲಿಯರ್ ಆಗಿ ಮಾಡ್ಬೋದ್ರಿ. ಇಲ್ಲೋಡ್ರೆ ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟ್ರಿ ಎಂಟು. ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟ್ರಿ ಎಂಟು. ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟ್ರಿ ಎಂಟು. ನೋಡಿ ಸ್ನೇಹಿತರೆ, ಇಲ್ಲಿನೂ ಎಷ್ಟು ತ್ರಿಭುಜವ ಎಂಟು, ಇಲ್ಲಿನೂ ಎಷ್ಟವರಿ ಎಂಟು, ಇಲ್ಲಿನೂ ಎಷ್ಟವರಿ ಎಂಟು. ನೋಡ್ರಿ ಎರಡು ತ್ರಿಭುಜ ಎಲ್ಲಿ ಜಾಯ್ನ್ ಆಗ್ತಾವಲ್ರಿ ಅಲ್ಲಿ ನೋಡ್ರಿ, ಅಂದ್ರೆ ನಾ ಎರಡು ಬಾಕ್ಸ್ ಎಲ್ಲಿ ಜಾಯ್ನ್ ಆಗ್ತಾವ ಅಲ್ಲಿ ಎಷ್ಟು ಹೆಚ್ಚಿಗಾಗ್ತಾವ ಅಂದನ್ರಿ, ಎರಡು ಹ್ಯಾಂಗ ಎರಡು ಹೆಚ್ಚಿಗಾಗ್ತಾವ ಅಂದ್ರೆ ಸ್ನೇಹಿತರೆ ಅಗಲನೇ ತೋರಿಸಿ ನೋಡ್ರಿ. ಒಂದು ತ್ರಿಭುಜ ದೊಡ್ಡದು, ಎರಡು ತ್ರಿಭುಜ ದೊಡ್ಡು, ಇಲ್ಲಿ ಹ್ಯಾಂಗ ಎರಡು ದೊಡ್ಡ ಅಥವಾ ಇಲ್ಲಿನೂ ಎರಡು ಬಾಕ್ಸ್ ಕಲ್ತಾವ ಸ್ನೇಹಿತರೆ, ಇಲ್ಲಿನೂ ಎಷ್ಟು ಹೆಚ್ಚಿಗಾಗ್ತಾವ ಹೇಳ್ರಿ ಎರಡು, ಹ್ಯಾಂಗ ದೊಡ್ಡ ಎರಡು ಆಗ್ತಾವ ಅಂದ್ರೆ ಒಂದು ತ್ರಿಭುಜ ದೊಡ್ಡದು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಒಂದು ತ್ರಿಭುಜ ದೊಡ್ಡು, ಅಂದ್ರೆ ಟೋಟಲ್ ಒಟ್ಟು ಏನ್ ಮಾಡ್ಬೇಕ್ರಿ, ಕೂಡಿಸಬೇಕು ಸ್ನೇಹಿತರೆ. ಹಾಗಾದ್ರೆ ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಹತ್ತು ಪ್ಲಸ್ ಹತ್ತು ಇಪ್ಪತ್ತು, ಇಪ್ಪತ್ತು ಪ್ಲಸ್ ಎಂಟು ಎಷ್ಟು ಅಂತ ಹೇಳಿ ಸ್ನೇಹಿತರೆ, ಇಪ್ಪತ್ತ ಎಂಟು ತ್ರಿಭುಜ ಬರುತ್ತವೆ. ಹಾಗಾದ್ರೆ ಇದ್ರ ಒಳಗ ಎಷ್ಟು ತ್ರಿಭುಜ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ ಹೇಳಿ ಸ್ನೇಹಿತರೆ, ಟೋಟಲ್ ಎಷ್ಟು ತ್ರಿಭುಜ ಅವರಿ, ಇಪ್ಪತ್ತ ಎಷ್ಟು ತ್ರಿಭುಜ ರೀ, ಇಪ್ಪತ್ತ ಎಂಟು ತ್ರಿಭುಜ ಬರುತ್ತವೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಾಗಾದ್ರೆ ನೆಕ್ಸ್ಟ್ ನೋಡಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಏನ್ ಕೇಳ್ತಾನ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ನಾವು ಆಸ್ ಯೂಶುವಲ್ ಪ್ರೊಸೀಜರ್ ಪ್ರೊಸೀಜರ್ ಅಂತ ನಮ್ಗೆ ಗೊತ್ತದ ಸ್ನೇಹಿತರೆ, ಯಾವಾಗ ಬೆಕ್ಕಾದ ಕೊಡಲಕ್ರಿ, ನಾವು ಏನ್ ಮಾಡ್ಬೇಕ್ರಿ ಅಕಾರ್ಡಿಂಗ್ ಟು ರೂಲ್ಸ್ ಹೋಗ್ಬೇಕು ಸ್ನೇಹಿತರೆ. ಹಾಗಾದ್ರೆ ಏನ್ ಕೊಟ್ಟ ನೋಡಿ ಸ್ನೇಹಿತರೆ, ಇಲ್ಲಿ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ನೋಡಿ ಸ್ನೇಹಿತರೆ, ಒಂದು ಬಾಕ್ಸು, ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಹೇಳಿ ಸ್ನೇಹಿತರೆ ಎಂಟು. ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಹೇಳಿ ಸ್ನೇಹಿತರೆ ಎಂಟು. ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಹೇಳಿ ಸ್ನೇಹಿತರೆ ಎಂಟು ಬರುತ್ತದೆ. ನೋಡಿ ಅಬ್ಸರ್ವೇಷನ್ ಮಾಡ್ರಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಂಟು,
ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಂಟು, ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟ್ರಿ ಎಂಟು. ಹಾಗಾದ್ರೆ ನೋಡಿ ಸ್ನೇಹಿತರೆ, ಎಲ್ಲಿ ಇಂಥವು ಎರಡು ಬಾಕ್ಸ್ ಹೆಚ್ಚಿಗತ್ತವ ಅಲ್ಲಿ ಎಷ್ಟು ಹೆಚ್ಚಿಗತ್ತವ ಅಂದೇನ್ರಿ ಎರಡು. ಅದೇ ರೀತಿ ಇಲ್ಲಿನೂ ಎರಡು ಬಾಕ್ಸ್ ಹೆಚ್ಚಿಗತ್ತವ, ಇಲ್ಲಿ ಎಷ್ಟು ಹೆಚ್ಚಿಗತ್ತವ್ರಿ ಎರಡು. ಹಾಗಾದ್ರೆ ಈಗ ಕೂಡಿಸ್ರಿ ಸ್ನೇಹಿತರೆ, ಟೋಟಲ್ ಎಷ್ಟಾಗ್ತದೆ ನೋಡ್ರಿ, ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಹತ್ತು ಪ್ಲಸ್ ಹತ್ತು ಇಪ್ಪತ್ತು, ಇಪ್ಪತ್ತು ಪ್ಲಸ್ ಎಂಟು ಎಷ್ಟಾಗತ್ತರಿ ಇಪ್ಪತ್ತ ಎಂಟು ಬರುತ್ತೆ ಸ್ನೇಹಿತರೆ. ನೋಡ್ರಿ ಏನ್ರಿ, ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಹತ್ತು ಹತ್ತು ಇಪ್ಪತ್ತು, ಇಪ್ಪತ್ತು ಪ್ಲಸ್ ಎಂಟು ಇಪ್ಪತ್ತೆಂಟು, ಒಂದು ದೊಡ್ಡದು ತ್ರಿಭುಜ ಬರುತ್ತೆ ಸ್ನೇಹಿತರೆ. ಅಬ್ಸರ್ವೇಷನ್ ಮಾಡಬೇಕು, ಇದು ಒಂದು ದೊಡ್ಡದು ತ್ರಿಭುಜ ಆಗುತ್ತ ನೋಡಿ ಸ್ನೇಹಿತರೆ, ಇದು ಒಂದು ದೊಡ್ಡದು ತ್ರಿಭುಜ ಆಗುತ್ತ. ಹಾಗಾದ್ರೆ ಇಪ್ಪತ್ತೆಂಟು ಮೊದಲ, ಇದು ಒಂದು ಟೋಟಲ್ ಎಷ್ಟಾಗುತ್ತೆ ಹೇಳಿ ಸ್ನೇಹಿತರೆ, ಇಪ್ಪತ್ತೊಂಬತ್ತು ತ್ರಿಭುಜ ಬರುತ್ತವೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಮೊದಲ ಎಷ್ಟ್ರಿ ಇಪ್ಪತ್ತೆಂಟು, ಒಂದು ದೊಡ್ಡದ ತ್ರಿಭುಜ, ಟೋಟಲ್ ಎಷ್ಟಾದವ್ರಿ ಇಪ್ಪತ್ತೊಂಬತ್ತು ತ್ರಿಭುಜ ಬರುತ್ತವೆ. ಹಾಗಾದ್ರೆ ನೆಕ್ಸ್ಟ್ ಸಮಸ್ಯೆಯನ್ನು ತೆಗೆದುಕೊಳ್ಳೋಣ ನೋಡ್ರಿ. ಎಸ್ ನೋಡಿ ಸ್ನೇಹಿತರೆ, ನಮಗೆ ಕ್ವಶನ್ ಏನ್ ಕೇಳ್ತಂದ್ರಿ, ಈ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ. ಈ ರೀತಿ ನಿಮಗೆ ಪಿ ಸಿ ಕ್ವಶನ್ ಪೇಪರ್ದಾಗ ಕೇಳಿದ್ರಿ ಸ್ನೇಹಿತರೆ, ಅಂದ್ರೆ ಒನ್ ಟೈಮ್ ಏನ್ರಿ ಪಿ ಸಿ ಕ್ವಶನ್ ಪೇಪರ್ದಾಗ, ಆದ್ರೆ ಅಲ್ಲಿ ಆಪ್ಷನ್ ದಲ್ಲಿ ಏನಿದ್ರಿ ನಲವತ್ತೇ ಇಟ್ಟಿದ್ರಿ. ಅದಕ್ಕೋಸ್ಕರ ಆಕ್ಚುಲಿ ಇದು ಜಾಸ್ತಿ ಬರುತ್ತೆ ಸ್ನೇಹಿತರೆ, ಆಪ್ಷನ್ ದಲ್ಲಿ ನಲವತ್ತಿಟ್ಟ ಕಾರಣ ನೇರೇಶ್ ಎದಕ್ಕಾಗತ್ರಿ ನಲವತ್ತು. ಅದಕ್ಕೋಸ್ಕರ ಕಿ ಆನ್ಸರ್ ಏನ್ ಬಿಟ್ಟಿದ್ದ ಸ್ನೇಹಿತರೆ, ನಲವತ್ತು ಕೊಟ್ಟಿದ್ದ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ಏನಿಲ್ಲ, ನೀವು ಹೆಂಗ ಡೈಗ್ರಾಮ್ ಹೆಂಗ ಬೆಕ್ಕದಂಗ್ ಕೊಡಲ್ಲ ಸ್ನೇಹಿತರೆ, ನಮಗ ಏನು ಗೊತ್ತಿರ್ಬೇಕ್ರಿ, ಒನ್ಲಿ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಯಾವ್ದು ಬೆಕ್ಕದ ಕೇಳಲಕ್ರಿ, ಕಾನ್ಸೆಪ್ಟ್ ಹೋದ್ರೆ ಯಾವುದೇ ಚಾಪ್ಟರ್ ಇರ್ಬೋದ್ರಿ, 100% ಇದು ನೀವು ಏನ್ ಮಾಡ್ಬೋದು ಸ್ನೇಹಿತರೆ, ಸಾಲ್ವ್ ಮಾಡ್ಬೋದು. ಬಾ ಹ್ಯಾಕ್ ಮಾಡೋದಲ್ರಿ ಇದು ಸಬ್ಜೆಕ್ಟ್, ಇದು ಮ್ಯಾಥ್ ಮೆಂಟಾಲಿಟಿ ಹೆಂಗದ ಅಂದ್ರೆ, ನಾವೇನ್ ಮಾಡ್ಬೇಕ್ರಿ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡಾಗ ಮಾತ್ರ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ರೀ. ನಾವು ಅದು ಬಿಟ್ಟು ಬಾಹ್ಯಾಟಿಂಗ್ ಬಾಹ್ಯಾಟ್ ರಟ್ಟ ಹೊಡಿತೀನಿ ಅಂದ್ರೆ ನಥಿಂಗ್. ಅದಕ್ಕ ಯಾವಾಗೋ ಒಂದೊಂದು ಕಾನ್ಸೆಪ್ಟ್ ಇದ್ದಿರ್ತೋ ಅವು ಬಾಯಕ್ ಹೊಡೆದ್ರೆ ನಡೀತಾರೆ, ಎಲ್ಲಾನು ಇದು ಮಾಡಕ್ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಹಾಗಾದ್ರೆ ನೋಡಿ ಸ್ನೇಹಿತರೆ, ಇದ್ರ ಒಳಗ ಎಷ್ಟು ತ್ರಿಭುಜಗಳಿವೆ ಅಂತೇಳಿ ಕ್ವಶನ್ ಕೇಳ್ತಾನೆ. ಏನ್ರಿ ಇದ್ರ ಒಳಗ ಎಷ್ಟು ತ್ರಿಭುಜಗಳು ಅಂದ್ರೆ, ಜಸ್ಟ್ ನೋಡಿ ಸ್ನೇಹಿತರೆ, ಫಸ್ಟ್ ಈಗ ನೋಡ್ರಿ ಬಾಕ್ಸ್ ರೀ, ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಹೇಳಿ ಸ್ನೇಹಿತರೆ ಎಂಟು ಬರುತ್ತದೆ. ಇಲ್ಲೋಡ್ರಿ ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ ಎಂಟು. ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಬರ್ತಾರೆ ಎಂಟು. ಒಂದು ಎರಡು ಮೂರು ನಾಲ್ಕು, ನಾಲ್ಕರ ಡಬಲ್ ಎಷ್ಟು ಬರ್ತಾರೆ ಎಂಟು ಬರುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲಿ ಎರಡು ತ್ರಿಭುಜಗಳು ಜಾಯ್ನ್ ಆಗಿರ್ತಾವ, ನಾ ಹೇಳಿದ್ರಿ ಎಲ್ಲಿ ಎರಡು ಬಾಕ್ಸ್ ಜಾಯ್ನ್ ಆಗಿರ್ತಾವ ಅಲ್ಲಿ ಎಷ್ಟು ಹೆಚ್ಚಿಗಾಗ್ತಾವ ಹೇಳ್ರಿ ಎರಡು. ಅದೇ ರೀತಿ ಇಲ್ಲಿನೂ ಎರಡು ಜಾಯ್ನ್ ಆಗ್ಯಾವ ನೋಡಿ ಸ್ನೇಹಿತರೆ, ಇಲ್ಲಿನೂ ಎರಡು ಜಾಯ್ನ್ ಆಗ್ಯಾವ. ಹಾಗಾದ್ರೆ ಇಲ್ಲಿನೂ ಎಷ್ಟು ತ್ರಿಭುಜ ಹೆಚ್ಚಿಗಾಗ್ತಾವ್ರಿ ಎರಡು. ಅದೇ ರೀತಿ ಇಲ್ಲಿ ಎಷ್ಟು ಬಾಕ್ಸ್ ಜಾಯ್ನ್ ಆಗವ್ರಿ ಎರಡು, ಅಂದ್ರೆ ಇಲ್ಲಿ ಎಷ್ಟು ತ್ರಿಭುಜ ಹೆಚ್ಚಿಗಾಗ್ತಾವ್ರಿ ಎರಡು. ಹಂಗೆ ಎರಡು ದೊಡ್ಡ ನಾ ಹೇಳಿ ನೋಡಿದ್ರೆ ಹೇಗಾರೆ, ಒಂದು ತ್ರಿಭುಜ ದೊಡ್ಡದು, ಎರಡು ತ್ರಿಭುಜ ದೊಡ್ಡದು, ಎಲ್ಲಾ ಬಾಕ್ಸ್ ದೊಡ್ಡ ಹೆಚ್ಚಿಗಾಗ್ತಾವ್ರೆ ಎಲ್ಲಾ ಬಾಕ್ಸ್. ಹಾಗಾದ್ರೆ ನೆಕ್ಸ್ಟ್ ಇಲ್ಲಿ ಜಾಯ್ನ್ ಆಗ ನೋಡಿದ್ರೆ, ಇಲ್ಲಿ ಜಾಯ್ನ್ ಆದಲ್ಲಿ ಇಲ್ಲಿನೂ ಎಷ್ಟು ಹೆಚ್ಚಿಗಾಗ್ತಾವ್ರಿ ಎರಡು. ಹಾಗಾದ್ರೆ ಬೇಕಾದ್ರೆ ಚೆಕ್ ಮಾಡ್ರಿ, ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಹತ್ತೊಂದು ಹತ್ತು, ಹತ್ತೆರಡು ಇಪ್ಪತ್ತು, ಹತ್ಮೂರು ಮೂವತ್ತು, ಹತ್ನಾಲ್ಕು ನಲವತ್ತು. ಇವಾಗ ಪ್ರೆಸೆಂಟ್ ಎಷ್ಟವರಿ ನಲವತ್ತು. ನಿಮ್ಮ ಪಿ ಸಿ ಕ್ವಶನ್ ಪೇಪರ್ದಾಗ ನಲವತ್ತೆಟ್ಟಿದ ಹೈಯೆಸ್ಟ್, ಅದಕ್ಕೆ ನಲವತ್ತತ್ತು ಹಾಕಿದ್ರು. ಆದ್ರೆ ಇದರಲ್ಲಿ ಹೆಚ್ಚಿಗೆ ಬರ್ತಾವ ಸ್ನೇಹಿತರೆ. ಹಾಗಾದ್ರೆ ಈಗ ಎಂಟು ಎರಡು ಹತ್ತು, ಎಂಟು ಎರಡು ಹತ್ತು, ಹತ್ತು ಹತ್ತು ಇಪ್ಪತ್ತು, ಇಪ್ಪತ್ತು ಹತ್ತು ಮೂವತ್ತು, ಮೂವತ್ತು ಹತ್ತು ಎಷ್ಟ್ರಿ ನಲವತ್ತು. ಹಾಗಾದ್ರೆ ಇನ್ನೂ ನಾಲ್ಕು ಹೆಚ್ಚಿಗೆ ಬರ್ತಾವ ಸ್ನೇಹಿತರೆ. ಯಾವ ನಾಲ್ಕು ಹೆಚ್ಚಿಗೆ ಬರ್ತಾವ ಅಂದ್ರೆ ಇಲ್ಲಿ ಜಸ್ಟ್ ನೋಡಿ ಸ್ನೇಹಿತರೆ, ಒಂದು ತ್ರಿಭುಜ ದೊಡ್ಡದು, ಎರಡು ತ್ರಿಭುಜ ದೊಡ್ಡದು, ಮೂರು ತ್ರಿಭುಜ ದೊಡ್ಡದು, ನಾಲ್ಕು ತ್ರಿಭುಜ ದೊಡ್ಡದು. ನೋಡ್ರಿ ಇಲ್ಲೊಂದ್ ತ್ರಿಭುಜ, ಇಲ್ಲೊಂದ್ ತ್ರಿಭುಜ, ಇಲ್ಲೊಂದ್ ತ್ರಿಭುಜ, ಇಲ್ಲೊಂದು, ಅಂದ್ರೆ ದೊಡ್ಡ ದೊಡ್ಡ ನೋಡ್ರೆ. ಒಂದ್ ಸೆಕೆಂಡ್ ತೋರಿಸ್ ನೋಡಿ ಸ್ನೇಹಿತರೆ, ಒಂದು ತ್ರಿಭುಜ ದೊಡ್ಡದು, ಎರಡು ತ್ರಿಭುಜ ದೊಡ್ಡದು, ಮೂರು ತ್ರಿಭುಜ ದೊಡ್ಡದು,
ನಾಲ್ಕು ತ್ರಿಭುಜ ದೊಡ್ಡದು ಅಂದ್ರೆ ಟೋಟಲ್ ನೋಡಿ ಸ್ನೇಹಿತರೆ 40+4 ಅಂದ್ರೆ ಟೋಟಲ್ ಎಷ್ಟು ತ್ರಿಭುಜ ಅದು ಹೇಳ್ರಿ ಇವರೇ 44 ತ್ರಿಭುಜಗಳು ಅಂದ್ರೆ ಇದರೊಳಗೆ ಎಷ್ಟು ತ್ರಿಭುಜ ಬಂದು ಹೇಳಿ ಸ್ನೇಹಿತರೆ 44 ತ್ರಿಭುಜ ಹಾಗಾದ್ರೆ ನೋಡಿ ಸ್ನೇಹಿತರೆ ಟೋಟಲ್ ಎಷ್ಟು ತ್ರಿಭುಜ ಬಂದು ಇದರೊಳಗೆ 44 ತ್ರಿಭುಜ ಹಾಗಾದ್ರೆ ಇದು ಆದ ಬಳಿಕ ನಾವು ಏನು ಮಾಡೋಣ ಸ್ನೇಹಿತರೆ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಸ್ಟಡಿ ಮಾಡೋಣ ಅಂದ್ರೆ ಆಯತಗಳನ್ನು ಟೈಪ್ ನಂಬರ್ 3 ಏನ್ರಿ ಆಯತಗಳನ್ನು ಕಂಡುಹಿಡಿಯುವ ವಿಧಾನ ಯಾವ ಯಾತರ ಇಲ್ಲಿ ನೋಡಿ ಸ್ನೇಹಿತರೆ ಟೈಪ್ ನಂಬರ್ ಎಷ್ಟ್ರಿ 3 ಟೈಪ್ ನಂಬರ್ ಎಷ್ಟ್ರಿ 3 ಏನು ಕಂಡುಹಿಡಿಯುವ ವಿಧಾನ ರೀ ಆಯತಗಳನ್ನು ಕಂಡುಹಿಡಿಯುವ ವಿಧಾನ ಏನು ಕಂಡುಹಿಡಿಯುವ ವಿಧಾನ ರೀ ಆಯತಗಳನ್ನು ಕಂಡುಹಿಡಿಯುವ ವಿಧಾನ ಸಮ ಹಿಯತ್ ಬರ್ತೀನಿ ಸ್ನೇಹಿತರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊರೆ ಆಯತಗಳನ್ನು ಕಂಡುಹಿಡಿಯುವ ವಿಧಾನ ಅಥವಾ ಇಂಗ್ಲಿಷ್ ದೊಳಗೆ ನಾವು ಏನಂತ ಕರೀತೀವಿ ಕೌಂಟಿಂಗ್ ಆಫ್ ರೆಕ್ಟಾಂಗಲ್ಸ್ ನಾವು ಇಂಗ್ಲಿಷ್ ದೊಳಗೆ ಏನಂತ ಕರೀಬಹುದು ಹೇಳಿ ಸ್ನೇಹಿತರೆ ಕೌಂಟಿಂಗ್ ಆಫ್ ರೆಕ್ಟಾಂಗಲ್ಸ್ ಅಥವಾ ಕನ್ನಡದಲ್ಲಿ ಆಯತಗಳನ್ನು ಕಂಡುಹಿಡಿಯುವ ವಿಧಾನ ಇಲ್ಲಿ ಒಂದು ರೂಲ್ಸ್ ಅದರದೇ ಆದಂತ ರೂಲ್ಸ್ ಗೊತ್ತಿರಬೇಕು ಸ್ನೇಹಿತರೆ ನಮಗೆ ಏನು ಗೊತ್ತಿರಬೇಕ್ರಿ ಅದರದೇ ಆದಂತ ರೂಲ್ಸ್ ಹಾಗಾದ್ರೆ ರೂಲ್ಸ್ ನೋಡಿ ಸ್ನೇಹಿತರೆ ಇಲ್ಲಿ ನಮಗೆ ಗೊತ್ತಿರಬೇಕು ಆಯತ ಅಂದ್ರೆ ಏನೇ ನೋಡ್ರಿ ಮೊದಲು ಬೇಸಿಕ್ ಕಾನ್ಸೆಪ್ಟ್ ತಿಳ್ಕೊಂಡ್ರಿ ಸ್ನೇಹಿತರೆ ಆಯತ ಅಂದ್ರೆ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ ಅಂದ್ರೆ ಅಭಿಮುಖ ಬಾಹುಗಳು ಏನಾಗಿರಬೇಕ್ರಿ ಸಮನಾಗಿ ಇರಬೇಕು ನೋಡ್ರೆ ಬೇಸಿಕ್ ಕಾನ್ಸೆಪ್ಟ್ ರೀ ಆಯತ ಅಂದ್ರೆ ಇದರ ಅರ್ಥ ಏನ್ರಿ ಅಭಿಮುಖ ಬಾಹುಗಳು ಏನಾಗಿರಬೇಕ್ರಿ ಸಮನಾಗಿರಬೇಕು ನೆಕ್ಸ್ಟ್ ಆಯತ ಸ್ಕ್ವೇರ್ ನೆಕ್ಸ್ಟ್ ತ್ರಿಭುಜ ಸಮಬಾಹು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ನೆಕ್ಸ್ಟ್ ಇವೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಮೆನ್ಸುರೇಷನ್ ಅಂತ ಚಾಪ್ಟರ್ ಬರುತ್ತೆ ಸ್ನೇಹಿತರೆ ಅಂದ್ರೆ ಕ್ಷೇತ್ರ ಗಣಿತ ಬರುತ್ತೆ ಆ ಕ್ಷೇತ್ರ ಗಣಿತದಲ್ಲಿ ನಾವ್ ಏನ್ ಮಾಡ್ತೀವಿ ಸ್ನೇಹಿತರೆ ನಿಧಾನವಾಗಿ ಏನ್ ಮಾಡೋಣ ಮುಂದಿನ ಅವಧಿಗಳಲ್ಲಿ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವ್ ಏನ್ ಮಾಡೋಣ ಅದನ್ನು ಚಾಪ್ಟರ್ ನಾ ಏನ್ ಮಾಡ್ತೀನಿ ಸ್ನೇಹಿತರೆ ನಿಮಗೆ ತಿಳಿಸಿ ಕೊಡುತ್ತೇನೆ ಹಾಗಾದ್ರೆ ಇಲ್ಲಿ ನಾ ಏನ್ ಹೇಳಕತ್ತೀನಪ್ಪ ಅಂದ್ರೆ ಮೊದಲು ನಾವು ಎದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಹೇಳಿ ಸ್ನೇಹಿತರೆ ಆಯತಗಳನ್ನು ಕಂಡುಹಿಡಿಯುವ ವಿಧಾನ ಕೌಂಟಿಂಗ್ ಆಫ್ ರೆಕ್ಟಾಂಗಲ್ ಹಾಗಾದ್ರೆ ಆಯತ ಎಂದರೆ ಏನು ಆಯತ ಎಂದರೆ ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿರ್ಬೇಕ್ರಿ ಸಮನಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಇದು 2 ಸೆಂಟಿಮೀಟರ್ ಆದ್ರೆ ಇದು 2 ಸೆಂಟಿಮೀಟರ್ ಆದ್ರೆ ಅದರ ಅಪೋಸಿಟ್ ಇದನ್ನು ಎಷ್ಟು ಸೆಂಟಿಮೀಟರ್ ಆಗಿರ್ಬೇಕ್ರಿ 2 ಸೆಂಟಿಮೀಟರ್ ಇದು 4 ಸೆಂಟಿಮೀಟರ್ ಆದ್ರೆ ನೋಡಿ ಸ್ನೇಹಿತರೆ ಇದು 4 ಸೆಂಟಿಮೀಟರ್ ಆದ್ರೆ ಇದನ್ನು ಎಷ್ಟು ಸೆಂಟಿಮೀಟರ್ ಇರ್ಬೇಕ್ರಿ 4 ಅಂದ್ರೆ ಆಯತ ಅಂದ್ರ ಅರ್ಥ ಏನ್ರಿ ಅಭಿಮುಖ ಬಾಹುಗಳು ಏನಾಗಿರಬೇಕು ಸ್ನೇಹಿತರೆ ಸಮನಾಗಿ ಇರಬೇಕು ಒಂದು ವೇಳೆ ನಾನು ನಿಮ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಈಗ ಸಪೋಸ್ 4 ಬಾಹುಗಳು ಸಮನಾಗಿದ್ದಾಗ ನೋಡಿ ಸ್ನೇಹಿತರೆ ಏನ್ರಿ 4 ಬಾಹುಗಳು ಸಮನಾಗಿದ್ದಾಗ ಇಟ್ ಮೀನ್ಸ್ ಇದನ್ನೂ 2 ಸೆಂಟಿಮೀಟರ್ ರೀ ಇದನ್ನೂ 2 ಸೆಂಟಿಮೀಟರ್ ಇದನ್ನೂ 2 ಸೆಂಟಿಮೀಟರ್ ಇದನ್ನೂ 2 ಸೆಂಟಿಮೀಟರ್ ಇತ್ತೂಪರ್ ಏನ್ರಿ ಇಲ್ಲಿ ನೋಡ್ರಿ 4 ಬಾಹುದಲ್ಲಿ ಇದನ್ನೂ 2 ಸೆಂಟಿಮೀಟರ್ ಇದನ್ನೂ 2 ಸೆಂಟಿಮೀಟರ್ ಇದನ್ನೂ 2 ಸೆಂಟಿಮೀಟರ್ ಇದನ್ನು ಅಂದ್ರೆ 4 ಬಾಹುಗಳು ಸಮನಾಗಿದ್ದಾಗ ಅದಕ್ಕೆ ನಾವ್ ಏನಂತ ಕರಿತೀವಿ ಸ್ನೇಹಿತರೆ ಚೌಕ ಅಂತ ಕರಿತೀವ್ರಿ ನೋಡ್ರಿ ಆಯತದಲ್ಲಿ ಕರ್ಣಗಳು ಸಮನಾಗಿರ್ತಾವ ಮತ್ತು ಚೌಕದಾಗನು ಕರ್ಣಗಳು ಕರ್ಣ ಅಂದ್ರೆ ಏನ್ರಿ ಇಟ್ ಮೀನ್ಸ್ ಡಯಾಗೊನಲ್ಸ್ ಇಂಗ್ಲಿಷ್ದೊಳಗ ನಾವ್ ಏನಂತ ಕರಿತೀವ್ರಿ ಡಯಾಗೊನಲ್ಸ್ ಅಂತ ಕರಿತೀವ್ರಿ ಆದರೆ ಕನ್ನಡದಲ್ಲಿ ಏನಂತ ಕರಿತೀವ್ರಿ ಕರ್ಣಗಳ ಕರಿತೀವ್ರಿ ಹಾಗಾದ್ರೆ ಆಯತದಲ್ಲಿ ಕರ್ಣಗಳು ಸಮನಾಗಿರ್ತಾವ ಮತ್ತು ಚೌಕದಲ್ಲಿ ಏನಿರ್ತಾವ್ರಿ ಸಮನಾಗಿ ಆದ್ರೆ ಚೌಕ ಕಂಡುಹಿಡಿಬೇಕಾದ್ರ ಪ್ರೊಸೀಜರ್ ಬೇರೆ ಆಯತ ಕಂಡುಹಿಡಿಬೇಕಾದ್ರ ಪ್ರೊಸೀಜರ್ ಬೇರೆ ಹಾಗಾದ್ರೆ ಆಯತ ಅಂದ್ರೆ ಅರ್ಥ ಏನ್ ಹೇಳ್ತಾ ನೋಡಿ ಸ್ನೇಹಿತರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಂದ್ರೆ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಆದರೆ ನೋಡಿ ಸ್ನೇಹಿತರೆ ಆದರೆ ನನಗೇನ ಹೇಳ್ತಾನ್ರಿ ಚೌಕದಲ್ಲಿ ಏನಿರ್ತಾವ ಹೇಳಿ ಸ್ನೇಹಿತರೆ 4 ಬಾಹುಗಳು ಸಮನಾಗಿರುತ್ತವೆ ಅಂದ್ರೆ 4 ಸೈಡ್ಸ್ ಆರ್ ಈಕ್ವಲ್ ಇನ್ ಎ ಸ್ಕ್ವೇರ್ ಅಂದ್ರೆ ಇದು ವರ್ಗ ಅಥವಾ ಚೌಕದಲ್ಲಿ 4 ಬಾಹುಗಳು ಸಮನಾಗಿರುತ್ತವೆ ಅಂದ್ರೆ ಇದರ ಅರ್ಥ ನಾ ಚೌಕಕ್ಕ ಆಯತ ತೆರಿಬಹುದ್ರಿ ನೋಡಿ ಸ್ನೇಹಿತರೆ ಕಾನ್ಸನ್ಟ್ರೇಟ್ ಮಾಡ್ರಿ ಯಾಕಂದ್ರೆ ಇದು ಪಾಯಿಂಟ್ ಇಂಪಾರ್ಟೆಂಟ್ ಇವರೇ ನಾವು ಚೌಕಕ್ಕ ಏನಕ್ ತೆರಿಬಹುದು ಹೇಳಿ ಸ್ನೇಹಿತರೆ ಆಯತ ತೆರಿಬಹುದು ಆದರೆ ಆಯತ ಏನಾಗಲು ಸಾಧ್ಯವಿಲ್ರಿ ಚೌಕ ಆಗಲ್ಲ ಚೌಕ ಯಾಕಂದ್ರೆ ಅಭಿಮುಖ ಬಾಹುಗಳು ಏನಾಗಿರ್ತಾವ್ರಿ ಸಮನಾಗಿರ್ತಾವ ಅದಕ್ಕ ನಾ ಚೌಕಕ್ಕ ಏನಕ್ ತೆರಿಬಹುದ್ರಿ ಆಯತ ತೆರಿಬಹುದು ಆದರೆ ಆಯತಕ್ಕ ನಾ ಏನಕ್ ತರ್ಲಿಕ್ ಆಗಲ್ಲ ಹೇಳ್ರಿ ಚೌಕ ಅಂತ ಕರ್ಲಿಕ್ ಬರಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಬಹಳ ಕೇರ್ಫುಲ್ ಆಗಿ ನೋಡ್ಬೇಕ್ರೆ ಬಹಳ ಕೇರ್ಫುಲ್ ಆಗಿ ನೋಡ್ಬೇಕು ಅದಕ್ಕೋಸ್ಕರ ಇದು ಆದ ಬಳಕ ನನಗ ಒಂದು ಸೂತ್ರ ಅಂದ್ರೆ ನಮ್ದೇ ಆದಂತ ಕ್ರಿಯೇಟ್ ಸೂತ್ರ ಏನ್ ಸೂತ್ರ ಅಂದ್ರೆ ಇಲ್ಲಿ ಜಸ್ಟ್ ನೋಡಿ ಸ್ನೇಹಿತರೆ ಏನ್ ಗೊತ್ತಿರ್ಬೇಕು ನಮ್ಗ್ರಿ ಆಯತ ಇದು ಕಲ್ತು
ಏನು ಇದ್ಕಲ್ ಟು ಹೇಳಿ ಸ್ನೇಹಿತರೆ, ಆಯತ ಕಂಡುಹಿಡಿಬೇಕಾದ್ರೆ ಅಡ್ಡ ಸಾಲು, ಯಾವ ಸಾಲು ರೀ, ಅಡ್ಡ ಸಾಲು ಇಂಟು ಏನು ಹೇಳಿ ಸ್ನೇಹಿತರೆ, ಕಂಬ ಸಾಲು. ಯಾವ ಸಾಲು ಸ್ನೇಹಿತರೆ, ಕಂಬ ಸಾಲು. ನೋಡ್ರಿ ಗೊತ್ತಿರ್ಬೇಕ್ರಿ ಏನ್ರಿ, ಆಯತ ಇದ್ಕಲ್ ಟು ಏನು ಬರ್ತದೆ ಹೇಳಿ ಸ್ನೇಹಿತರೆ ಸೂತ್ರ, ಅಡ್ಡ ಸಾಲು ಇಂಟು ಏನು ಬರ್ತರಿ, ಕಂಬ ಸಾಲು. ಅಡ್ಡ ಸಾಲು ಇಂಟು ಏನು ಬರ್ತದೆ ಹೇಳಿ ಸ್ನೇಹಿತರೆ, ಕಂಬ ಸಾಲು ಬರುತ್ತದೆ. ಯಾಕೆ ಇವು ಹಿಂಗೆ ಬರ್ತವೆ ಅಂದ್ರೆ, ನಮಗ್ ಗೊತ್ತಿರ್ಬೇಕ್ರಿ ನಾವು ಟೆಂತ್ ಲೆವೆಲ್ದಾಗ ಅದು ನಾವು ಕಲ್ತಿರ್ತೀವಿ ಸ್ನೇಹಿತರೆ. ಏನ್ರೀ ಟೆಂತ್ ಲೆವೆಲ್ದಾಗ ಏನ್ ಕಲ್ತಿರ್ತೀವಿ ಅಂದ್ರೆ ಮಾತೃಕೆಗಳು, ಅಥವಾ ಇಂಗ್ಲಿಷ್ನಲ್ಲಿ ಮ್ಯಾಟ್ರಿಕ್ಸ್ ಅಂತ ಕರಿತೀವ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಾ ಸುಮ್ ಒಂದು ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ. 1 2 3 4 5 6 ನೋಡ್ರಿ ಏನ್ರಿ, 1 2 3 4 5 6 ಹಾಗಾದ್ರೆ ಇದ್ರ ಒಳಗ ಅಡ್ಡ ಸಾಲು ಮತ್ತು ಕಂಬ ಸಾಲು ಕಂಡಿಡಿ ಅಂತ ಸ್ನೇಹಿತರೆ. ಇದ್ರ ಒಳಗ ಅಡ್ಡ ಸಾಲು ಅಂದ್ರೆ ಇಲ್ಲಿ ಜಸ್ಟ್ ನೋಡಿದ್ರೆ 1 ಅಡ್ಡ ಸಾಲು 2 ಅಡ್ಡ ಸಾಲು, ಹಿಂಗ ಅಡ್ಡ ಇರುವುದಕ್ಕೆ ನಾವ್ ಏನಂತ ಕರಿತೀವ್ರಿ, ಅಡ್ಡ ಸಾಲು. ಅದೇ ರೀತಿ ಇದ್ರ ಒಳಗ ಎಷ್ಟು ಕಂಬ ಸಾಲು ಅಂತ ಸ್ನೇಹಿತರೆ, ಇದ್ರ ಒಳಗ ಎಷ್ಟು ಕಂಬ ಸಾಲು ಅಂದ್ರೆ ಜಸ್ಟ್ ನೋಡಿ ಸ್ನೇಹಿತರೆ, 1 ಕಂಬ ಸಾಲು 2 ಕಂಬ ಸಾಲು 3 ಕಂಬ ಸಾಲು. ನೋಡ್ರಿ ಅಡ್ಡ ಸಾಲು ಎಷ್ಟವರಿ, 2 ಕಂಬ ಸಾಲು ಎಷ್ಟವರಿ 3. ಅದೇ ರೀತಿ ಇಲ್ಲಿ ಜಸ್ಟ್ ನೋಡಿದ್ರೆ 1 2 3 4 5 6 ಈ ರೀತಿನೂ ಕೊಡ್ಬೋದು. ಹೆಂಗೆ ಬೇಕಂದ್ರೆ ನಮಗೇನ್ರಿ ಬೇಸಿಕ್ ಕಾನ್ಸೆಪ್ಟ್ ಬೇಕ್ರಿ, ಅಡ್ಡ ಸಾಲು ಎದಕ್ ಅಂತೀವಿ, ಕಂಬ ಸಾಲು ಯಾಕಂದ್ರೆ ಆಯತ ಕಂಡಿಡಿಬೇಕಾದ್ರೆ ಅಲ್ಲಿ ನಾನು ನಿಮಗೆ ಕಾನ್ಸೆಪ್ಟ್ ತಿಳಿಸ್ಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಇದ್ರ ಒಳಗ ಅಡ್ಡ ಸಾಲು ಎಷ್ಟವ ಹೇಳಿ ಸ್ನೇಹಿತರೆ, ಅಡ್ಡ ಸಾಲು ಎಷ್ಟವ ಅಂದ್ರೆ 3 ಇದೆ. 1 ಅಡ್ಡ ಸಾಲು 2 ಅಡ್ಡ ಸಾಲು 3 ಅಡ್ಡ ಸಾಲು. ನೋಡಿ ಸ್ನೇಹಿತರೆ, 1 ಅಡ್ಡ ಸಾಲು 2 ಅಡ್ಡ ಸಾಲು 3 ಅಡ್ಡ ಸಾಲು. ಅದೇ ರೀತಿ ಕಂಬ ಸಾಲು ಎಷ್ಟವ ನೋಡಿ ಸ್ನೇಹಿತರೆ, 1 ಕಂಬ ಸಾಲು 2 ಕಂಬ ಸಾಲು. ಓಕೆ, ನಮಗ ಬೇಸಿಕ್ ಏನ್ ಗೊತ್ತಾಯ್ತು ನೋಡ್ರಿ, ಇಲ್ಲಿ ನಾವು ಆಯತವನ್ನು ಕಂಡುಹಿಡಿಯುವುದು ಅಂದ್ರ ಆಯತ ಕಂಡುಹಿಡಿಯುವುದು, ಅಥವಾ ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಸ್ನೇಹಿತರೆ, ಕೌಂಟಿಂಗ್ ಆಫ್ ಟ್ರಯಾಂಗಲ್. ಹಾಗಾದ್ರೆ ಆಯತ ಅಂದ್ರೆ ಏನ್ರಿ, ಅಭಿಮುಖ ಬಾಹುಗಳು ಸಮನಾಗಿರ್ಬೇಕು. ಅದೇ ಚೌಕ ಅಂದ್ರೆ ಏನ್ರಿ, 4 ಬಾಹುಗಳು ಸಮನಾಗಿರ್ಬೇಕು. ಚೌಕ ಆಯತ ಆಗ್ಬೋದು, ಆದ್ರೆ ಆಯತ ಏನಾಗಲ್ಲ ಹೇಳಿ ಸ್ನೇಹಿತರೆ, ಚೌಕ ಆಗಲ್ಲ. ಇದೊಂದು ಬೇಸಿಕ್ ಥಿಂಗ್ಸ್ ನಮಗ್ ಗೊತ್ತಿರ್ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಈಗ ಆಯತಗಳು ಕಂಡುಹಿಡಿಬೇಕಾದ್ರೆ ನನಗ ಒಂದು ಸ್ವಲ್ಪ ಕಾನ್ಸೆಪ್ಟ್ ಬೇಕ್ರಿವ್ರೆ. ಏನ್ ಕಾನ್ಸೆಪ್ಟ್ ಬೇಕಂದ್ರೆ ಇಲ್ಲಿ ಜಸ್ಟ್ ನೋಡಿ, ಈ ರೀತಿ ಆದಂದ್ರೆ ನನಗ ಕ್ವಶನ್ ಏನ್ ಕೇಳ್ತಾರೆ, ಇದ್ರ ಒಳಗ ಎಷ್ಟು ಆಯತಗಳ, ಈ ಆಕೃತಿಯಲ್ಲಿ ಆಯತಗಳ ಸಂಖ್ಯೆಯನ್ನು ಕಂಡುಹಿಡಿರಿ ಅಂತ ಸ್ನೇಹಿತರೆ. ಏನ್ರಿ ಈ ಆಕೃತಿಯಲ್ಲಿ ಆಯತಗಳ ಸಂಖ್ಯೆ ಕಂಡುಹಿಡಿ ಅಂದ್ರೆ ನಾವು ಏನ್ ಮಾಡ್ಬೇಕ್ರಿ, ಫಸ್ಟ್ ಗೆ ಇಲ್ಲಿ ರೂಲ್ಸ್ ಬರುತ್ತೆ, ನಾ ಹೇಳ್ತೀನಿ ಸ್ನೇಹಿತರೆ. ರೂಲ್ಸ್ ಅಂದ್ರೆ ಮೊದಲ ಅಡ್ಡ ಸಾಲು ಬಾಕ್ಸ ಮತ್ತು ಕಂಬ ಸಾಲು ರೇಗಾ ಅಲ್ರೇ. ಈಗ 1 ರೇಗಾ 2 ರೇಗಾ 3 ಇಂಥವ್ ರೇಗಾ ಬೇಕಾಗಿಲ್ಲ ನನಗ. ನನಗ ಏನ್ ಇಂಪಾರ್ಟೆಂಟ್, ಬಾಕ್ಸ್ ಇಂಪಾರ್ಟೆಂಟ್. ಈಗ ಇವ್ರೇ ಇದಕ್ಕೆ ಟೋಟಲ್ ಏನಂತ ಕರಿತೀವಿ, 1 ಬಾಕ್ಸ್. ನೋಡಿ ಇದಕ್ಕೆ ಟೋಟಲ್ ಏನಂತ ಕರಿತೀವಿ ಸ್ನೇಹಿತರೆ, 1 ಬಾಕ್ಸ್ ಅಂದ್ರೆ ಇದು ಕಲ್ತು 1 ಬಾಕ್ಸ್. ಅಂದ್ರೆ ಅಡ್ಡ ಸಾಲು ಬಾಕ್ಸ್ ಎಷ್ಟವ ಹೇಳ್ರಿ, 1 ಅಡ್ಡ ಸಾಲು ಬಾಕ್ಸ್ 2 ಅಡ್ಡ ಸಾಲು ಬಾಕ್ಸ್. ನೋಡಿ ಸ್ನೇಹಿತರೆ, ಅಡ್ಡ ಸಾಲು ಬಾಕ್ಸ್ ಎಷ್ಟವರಿ, 1 ಅಡ್ಡ ಸಾಲು ಬಾಕ್ಸ್ 2 ಅಡ್ಡ ಸಾಲು ಬಾಕ್ಸ್. ನೆಕ್ಸ್ಟ್ ಕಂಬ ಸಾಲು ಬಾಕ್ಸ್ ಎಷ್ಟವ ನೋಡ್ರಿ, 1 ಕಂಬ ಸಾಲು ಬಾಕ್ಸ್ 2 ಕಂಬ ಸಾಲು ಬಾಕ್ಸ್ 3 ಕಂಬ ಸಾಲು ಬಾಕ್ಸ್ 4 ಕಂಬ ಸಾಲು ಬಾಕ್ಸ್. ನೋಡಿ ಸ್ನೇಹಿತರೆ, 1 ಅಡ್ಡ ಸಾಲು ಬಾಕ್ಸ್ 2 ಅಡ್ಡ ಸಾಲು ಬಾಕ್ಸ್ 3 ಅಡ್ಡ ಸಾಲು ಬಾಕ್ಸ್ 4 ಅಡ್ಡ ಸಾಲು ಬಾಕ್ಸ್. ಹಾಗಾದ್ರೆ ನಾ ಇನ್ನೇಗೆ ಹೇಳಿದೆ ಸ್ನೇಹಿತರೆ, ಆಯತ ಕಂಡಿಡಿಬೇಕಾದ್ರೆ ನಾವು ಜಸ್ಟ್ ಏನ್ ಮಾಡ್ಬೇಕ್ರಿ, ಅಡ್ಡ ಸಾಲುವರೆ ಇರ್ಬೋದು ಅಥವಾ ಕಂಬ ಸಾಲುವರೆ ಇರ್ಬೋದು. ನೋಡಿ ಸ್ನೇಹಿತರೆ ಏನ್ರಿ, ಅಡ್ಡ ಸಾಲುವರೆ ಇರ್ಬೋದು ಅಥವಾ ಕಂಬ ಸಾಲುವರೆ ಇರ್ಬೋದು, ಒಂದರಕ್ಕಿಂತ ಹೆಚ್ಚಿಗೆ ಬತ್ತ ತಿಳ್ಕೊರಿ ಸ್ನೇಹಿತರೆ. ಒಂದರಕ್ಕಿಂತ ಹೆಚ್ಚಿಗೆ ಬತ್ತಂದ್ರೆ ಕೂಡಿಸ್ಬೇಕ್ರಿ. ಇಲ್ಲೋಡ್ರಿ ಅಡ್ಡ ಸಾಲು ನೋಡ್ರಿ, 1 + 2 ಎಷ್ಟಾದ್ರಿ ಟೋಟಲ್ ರೀ, 3 ಬರುತ್ತದೆ. ಇಲ್ಲಿ ಕಂಬ ಸಾಲು ನೋಡಿ ಸ್ನೇಹಿತರೆ, ಕಂಬ ಸಾಲು ನೋಡ್ರಿ, 1 2 3 3 3 6 6 4 8 10 ಬರುತ್ತದೆ. ಯಾಕಂದ್ರೆ ಇದ್ರ ಒಳಗ ಎಷ್ಟು ಆಯತ ಅಂತ ಎಣಸಲಿಕ್ಕೆ ಸಾಧ್ಯ ಅನ್ರಿ, ಇದ್ರ ಒಳಗ ಎಷ್ಟು ಆಯತ ಅಂತ ಎಣಸಲಿಕ್ಕೆ ಸಾಧ್ಯ ಅನ್ರಿ ಇಲ್ಲ. ಅದಕ್ಕೋಸ್ಕರ ಅದರದೇ ಆದಂತ ಟ್ರಿಕ್ಸ್ ಬರ್ತಾರೆ. ನಾ ಇವಾಗ ನೆಕ್ಸ್ಟ್ ಹೇಳ್ತಿರ್ತೇನೆ, ನಿಮ್ಗೆ ತಿಳಿಸ್ಲಿಕ್ಕತ್ತೀನಿ. ಓಕೆ, ಹಾಗಾದ್ರೆ ಇಲ್ಲೋಡ್ರಿ ಅಡ್ಡ ಸಾಲು ಬಾಕ್ಸ್ ಎಷ್ಟಿದೆ, 2, ಕಂಬ ಸಾಲು ಬಾಕ್ಸ್ ಎಷ್ಟಿದೆ, 4. ಒಂದರಕ್ಕಿಂತ ಅಡ್ಡ ಸಾಲುವರೆ ಇರ್ಬೋದು, ಕಂಬ ಸಾಲುವರೆ ಇರ್ಬೋದು, ಒಂದರಕ್ಕಿಂತ ಹೆಚ್ಚಿಗೆ ಬತ್ತಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ, ಕೂಡಿಸಬೇಕು. 1 + 2 = 3, 1 + 2 = 3, 3 + 6 = 6, 4 = 10. ಇಲ್ಲಿ ನಾ ನಿಮಗೆ ಸೂತ್ರ ಬರೆಸಿದ್ರಿ ಒಂದು, ಏನ್ ಹೇಳಿ ಸ್ನೇಹಿತರೆ, ಆಯತ ಇದ್ಕಲ್ತು ಏನ್ ಹೇಳಿದ್ರಿ, ಅಡ್ಡ ಸಾಲು ಇಂಟು
ಕಂಬ ಸಾಲು ಡೈರೆಕ್ಟ್. ಅಡ್ಡ ಸಾಲು ಅಂದ್ರೆ ಎಷ್ಟದರಿ? ಇಲ್ಲಿ ಮೂರು ಇದೆ ಸ್ನೇಹಿತರೆ. ಕಂಬ ಸಾಲು ಅಂದ್ರೆ ಎಷ್ಟದರಿ? ಹತ್ತು. ಮೂರು ಹತ್ತಲೆ ಎಷ್ಟು ಹೇಳಿ ಸ್ನೇಹಿತರೆ? ಮೂವತ್ತು ಆಯತಗಳು ಬರುತ್ತವೆ. ಇದ್ರ ಒಳಗ ಎಷ್ಟು ಆಯತ ಬರ್ತವೆ ಹೇಳಿ ಸ್ನೇಹಿತರೆ? ಮೂವತ್ತು ಆಯತಗಳು ಬರುತ್ತವೆ. ಹಾಗಾದ್ರೆ ಇದ್ರೊಳಗ ಮೂವತ್ತು ಆಯತಗಳು ಬರುತ್ತವೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಇದ್ರೊಳಗ ಪ್ರಾಬ್ಲಮ್ ಮಾಡೋಣ. ಓಕೆ, ಇದೊಂದು ಕಾನ್ಸೆಪ್ಟ್ ಮಾಡಿ ನೆಕ್ಸ್ಟ್ ಏನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಮಾಡೋಣ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಆಯತಗಳು ನಾನು ನಿಮ್ಗೆ ಏನ್ ಮಾಡೇನ್ರಿ, ಬೇಸಿಕ್ ಕಾನ್ಸೆಪ್ಟ್ ಕೊಟ್ಟೇನ್ರಿ. ನೆಕ್ಸ್ಟ್ ಏನ್ ಮಾಡ್ತೀನಂದ್ರೆ, ಇವಾಗ ಏನ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೆ, ಅದ್ರ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಜಸ್ಟ್ ನೋಡಿ ಸ್ನೇಹಿತರೆ, ಅಬ್ಸರ್ವೇಶನ್ ಮಾಡ್ರಿ. ಏನ್ ಕೊಟ್ಟನಂದ್ರೆ, ಎಸ್, ಈ ರೀತಿ ಚಿತ್ರ ಇರುತ್ತೆ ಸ್ನೇಹಿತರೆ. ಇದ್ರ ಒಳಗ ಆಯತ ಕಂಡಿಡಿಬೇಕಾದ್ರೆ ನಾ ಏನ್ ಹೇಳಿದ್ರಿ, ಈಗ ನಮಗ್ ಕಣ್ಣಿ ಕಾಣಿಸ್ತದೆ ಇದ್ರ ಒಳಗ ಆಯತ ಎಷ್ಟು ಹೇಳಿದ್ರೆ? ಒಂದು ಆಯತ. ಅದೇ ರೀತಿ ಇಲ್ಲಿ ಜಸ್ಟ್ ಅಬ್ಸರ್ವೇಷನ್ ಮಾಡ್ರೆ, ನಾ ಚೌಕನು ಏನಾಗ್ತದ ಹೇಳಿ ಹೇಳಿ ಸ್ನೇಹಿತರೆ, ಆಯತ ಆಗುತ್ತದೆ. ಅಬ್ಸರ್ವೇಷನ್ ಮಾಡ್ರಿ. ಹಾಗಾದ್ರೆ ಇದ್ರ ಒಳಗ ಆಯತ ಎಷ್ಟು ಬರ್ತದೆ ಹೇಳಿ ಸ್ನೇಹಿತರೆ? ಒಂದು ಆಯತ, ಎರಡು ಆಯತ, ದೊಡ್ಡದೊಂದು ಎಷ್ಟು? ಮೂರು ಆಯತ. ಅದೇ ರೀತಿ ಇಲ್ಲಿ ನೋಡಿ ಸ್ನೇಹಿತರೆ, ಅದೇ ರೀತಿ ಇಲ್ಲಿ ನೋಡಿ, ಎಸ್, ಇಲ್ಲಿ ನೋಡ್ರಿ ಎಷ್ಟು ಆಯತ ಅಂದ್ರೆ ಕೌಂಟ್. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ದೊಡ್ಡದೊಂದು ಒಂಬತ್ತು. ಎಣಸದ ರೂಲ್ಸ್ ಅಲ್ಲ ಸ್ನೇಹಿತರೆ. ಇಲ್ಲಿ ಏನ್ ಮಾಡ್ಬೇಕ್ರಿ, ಅದರದೇ ಆದಂತ ಪ್ರೊಸೀಜರ್ ಫಾಲೋ ಮಾಡ್ಬೇಕು. ನಾ ಹೇಳಿದ್ರೆ ಆಯತ ಕಂಡಿಡಿಬೇಕಾದ ಸೂತ್ರ ಏನ್ರಿ? ಅಡ್ಡ ಸಾಲು ಇಂಟು ಕಂಬ ಸಾಲು. ಹಾಗಾದ್ರೆ ಅಡ್ಡ ಸಾಲುವರೇ ಇರ್ಬೋದು, ಕಂಬ ಸಾಲುವರೇ ಇರ್ಬೋದು, ಒಂದರಕ್ಕಿಂತ ಹೆಚ್ಚಿಗೆ ಬರ್ತಂದ್ರೆ ಏನ್ ಮಾಡ್ಬೇಕು ಹೇಳಿ ಸ್ನೇಹಿತರೆ? ಕೂಡಿಸಬೇಕು. ಹಾಗಾದ್ರೆ ಇಲ್ಲಿ ನೋಡು, ನಾ ರೂಲ್ಸ್ ಹೇಳ್ತಿರ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಅಡ್ಡ ಸಾಲು ಎಷ್ಟವರಿ? ಒಂದಿದೆ ಸ್ನೇಹಿತರೆ. ಅಡ್ಡ ಸಾಲು ಎಷ್ಟದರಿ? ಒಂದು. ಹಾಗಾದ್ರೆ ಕಂಬ ಸಾಲು ಎಷ್ಟದರಿ? ಒಂದು. ಹಾಗಾದ್ರೆ ನಾ ಏನಿಗೆ ಹೇಳಿದೆ, ಆಯತ ಕಂಡಿಡಿಬೇಕಾದ್ರೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಏನ್ ಮಾಡ್ಬೇಕು? ಇಂಟು. ಒಂದು ಒಂದಲೆ ಎಷ್ಟು ಇವ್ರೆ? ಒಂದು ಬರುತ್ತದೆ. ಒಂದು ಒಂದಲೆ ಎಷ್ಟ್ರಿ? ಒಂದು. ಹಾಗಾದ್ರೆ ಇದ್ರ ಒಳಗ ಆಯತಗಳು ಎಷ್ಟವರಿ? ಒಂದು. ಅದೇ ರೀತಿ ಅಡ್ಡ ಸಾಲು ಎಷ್ಟದರಿ? ಇಲ್ಲಿ ಒಂದು. ಕಂಬ ಸಾಲು ನೋಡಿದ್ರೆ ಒಂದು ಕಂಬ ಸಾಲು, ಎರಡು ಕಂಬ ಸಾಲು. ಅಂದ್ರೆ ಸಾಲು ಲೈನ್ ಆಲ್ರೆಡಿ ಸ್ನೇಹಿತರೆ. ಇಲ್ಲಿ ಏನ್ ತಿಳ್ಕೊಬೇಕು ಹೇಳಿ, ಬಾಕ್ಸ್ ಬಾಕ್ಸ್. ಇಲ್ಲಿ ಅಡ್ಡ ಸಾಲು ಬಾಕ್ಸ್ ಎಷ್ಟದ್ರಿ? ಒಂದು. ಅದೇ ಕಂಬ ಸಾಲು ಬಾಕ್ಸ್ ಎಷ್ಟ್ರಿ? ಒಂದು, ಎರಡು. ಒಂದರಕ್ಕಿಂತ ಹೆಚ್ಚಿಗಿದ್ರೆ ಏನ್ ಮಾಡ್ಬೇಕು ಹೇಳಿ ಸ್ನೇಹಿತರೆ? ಕೂಡಿಸಬೇಕು. ಒಂದರಕ್ಕಿಂತ ಹೆಚ್ಚಿಗಿದ್ರೆ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕು. ಇಲ್ಲಿ ಅಡ್ಡ ಸಾಲು ಒಂದಿದೆ, ಕಂಬ ಸಾಲು ಮೂರು. ಒಂದು ಇಂಟು ಮೂರು ಎಷ್ಟು ಬರ್ತ್ರಿ? ಇದ್ರ ಒಳಗೆ ಎಷ್ಟು ತ್ರಿಭುಜ ಬರ್ತವೆ ಹೇಳಿ, ಸಾರಿ ಎಷ್ಟು ಆಯತ ಬರ್ತವೆ ಹೇಳಿ ಸ್ನೇಹಿತರೆ? ಮೂರು ಆಯತ ಬರುತ್ತವೆ. ಓಕೆ, ಯಾಕಂದ್ರೆ ನೀವು ಸೂತ್ರ ಅದು ಬರ್ಕೊತಲ್ಲೇ ಟೈಮ್ ಇರಲ್ರಿ, ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಮಾಡ್ಬೇಕು. ಹಾಗಾದ್ರೆ ಇದ್ರ ಒಳಗೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ರೆ ಅಡ್ಡ ಸಾಲು ಎಷ್ಟವರಿ? ಒಂದು, ಎರಡು. ಹಾಗಾದ್ರೆ ಕಂಬ ಸಾಲು ಎಷ್ಟವರಿ? ಒಂದು, ಎರಡು. ನೋಡ್ರಿ, ಅಡ್ಡ ಸಾಲುವರೆ ಇರ್ಬೋದು, ಕಂಬ ಸಾಲುವರೆ ಇರ್ಬೋದು, ಒಂದರಕ್ಕಿಂತ ಹೆಚ್ಚಿಗಿತ್ತಂದ್ರೆ ಏನ್ ಮಾಡ್ಬೇಕ್ರಿ? ಕೂಡಿಸ್ಬೇಕ್ರಿ. ಒಂದು ಪ್ಲಸ್ ಎರಡು ಎಷ್ಟು ಹೇಳಿ ಸ್ನೇಹಿತರೆ? ಮೂರು ಬರುತ್ತದೆ. ಅದೇ ರೀತಿ ಒಂದು ಪ್ಲಸ್ ಎರಡು ಎಷ್ಟ್ರಿ? ಮೂರು. ಹಾಗಾದ್ರೆ ಇಲ್ಲಿ ಇಂಟು ಮಾಡ್ಬೇಕ್ರಿ. ಆಯತ ಇದ್ಕೊಳ್ತ ಏನ್ ಹೇಳಿದೆ, ಅಡ್ಡ ಸಾಲು ಇಂಟು ಕಂಬ ಸಾಲು. ಮೂರು ಮೂರ್ಲೆ ಎಷ್ಟ್ರಿ? ಒಂಬತ್ತು ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಜಸ್ಟ್ ಗೊತ್ತಿರ್ಬೇಕು, ಅಬ್ಸರ್ವೇಷನ್ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ, ಈಗ ನೆಕ್ಸ್ಟ್ ಇದ್ರ ಒಳಗ ಚೌಕಗಳು ಎಷ್ಟು ಕೇಳ್ತಾನೆ ಸ್ನೇಹಿತರೆ? ಇದರಲ್ಲಿ ಏನ್ ಕೇಳ್ತಾನ್ರಿ, ಚೌಕಗಳು ಎಷ್ಟಿವೆ? ಅಕಾರ್ಡಿಂಗ್ ಟು ಏನ್ ಮಾಡ್ಬೇಕ್ರಿ? ರೂಲ್ಸ್ ಹೋಗ್ಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಅಡ್ಡ ಸಾಲು, ಎರಡು ಅಡ್ಡ ಸಾಲು, ಮೂರು ಅಡ್ಡ ಸಾಲು. ಎಷ್ಟರವರೆ? ಮೂರು ಅಡ್ಡ ಸಾಲು. ನೋಡಿ, ಒಂದು, ಎರಡು, ಮೂರು. ಅದೇ ರೀತಿ ಕಂಬ ಸಾಲು, ಒಂದು ಕಂಬ ಸಾಲು, ಎರಡು ಕಂಬ ಸಾಲು, ಮೂರು ಕಂಬ ಸಾಲು, ನಾಲ್ಕು ಕಂಬ ಸಾಲು. ನೋಡ್ರಿ, ಒಂದರಕ್ಕಿಂತ ಹೆಚ್ಚಿಗಿತ್ತಂದ್ರೆ ಏನ್ ಮಾಡ್ಬೇಕಂತ ಹೇಳೇನ್ರಿ? ಕೂಡಿಸ್ಬೇಕು ಸ್ನೇಹಿತರೆ. ಒಂದು ಪ್ಲಸ್ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಮೂರು, ಮೂರು ಮೂರು ಎಷ್ಟು ಸ್ನೇಹಿತರೆ? ಆರು. ಅದೇ ರೀತಿ ಇದನ್ನು ಕೂಡಿಸ್ಬೇಕ್ರಿ, ಕಂಬ ಸಾಲನು. ಒಂದು ಎರಡು ಎಷ್ಟ್ರಿ? ಮೂರು. ಮೂರು ಮೂರು ಆರು, ಆರು ನಾಲ್ಕು ಎಷ್ಟ್ರಿ? ಹತ್ತು. ಹತ್ತು ಇಂಟು ಆರು, ಹತ್ತಾರಲೆ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ? ಅರವತ್ತು ಬರುತ್ತದೆ. ಹಾಗಾದ್ರೆ ಇದ್ರ ಒಳಗ ಆಯತಗಳು ಎಷ್ಟು ಬಂದು ಹೇಳಿ ಸ್ನೇಹಿತರೆ? ಅರವತ್ತು ಆಯತಗಳು. ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಈ ಟೈಪ್ ದಲ್ಲಿ ಜಸ್ಟ್ ನೋಡಿ ಸ್ನೇಹಿತರೆ,
ಡೈಗ್ರಾಮ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋ ಸ್ನೇಹಿತರೆ, ನೀಟ್ ಇರುತ್ತೆ, ಸ್ವಲ್ಪ ಬೈ ಏನ್ರಿ ಬೈ ಹ್ಯಾಂಡ್ಲೆ ತೆಗೆದ್ರಿಂದ ಸ್ವಲ್ಪ ವೇರಿಯೇಷನ್ ಆಗುತ್ತಾ ಬೈ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋರಿ. ನನಗ ಕ್ವಶನ್ ಏನ್ ಕೇಳ್ತಾನೆ ಸ್ನೇಹಿತರೆ, ಈ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ, ಈ ಆಕೃತಿಯಲ್ಲಿ ಎಷ್ಟು ಆಯತಗಳಿವೆ. ಹಾಗಾದ್ರೆ ಮೊದಲು ನಾವು ಏನ್ ಮಾಡ್ಕೋಬೇಕು ಸ್ನೇಹಿತರೆ, ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಏನ್ ಮಾಡ್ಕೋಬೇಕ್ರಿ, ಫೈಂಡ್ ಔಟ್. ಅಡ್ಡ ಸಾಲು ಎಷ್ಟು ನೋಡಿ ಸ್ನೇಹಿತರೆ, ಒಂದು ಎರಡು ನೆಕ್ಸ್ಟ್ ಮೂರು ನಾಲ್ಕು. ಕಂಬ ಸಾಲು ನೋಡಿ ಸ್ನೇಹಿತರೆ, ಒಂದು ಎರಡು ಮೂರು ನಾಲ್ಕು. ಒಂದರಕ್ಕಿಂತ ಅಡ್ಡ ಸಾಲುವರೆ ಇರ್ಬೋದು, ಕಂಬ ಸಾಲುವರೆ ಇರ್ಬೋದು, ಒಂದರಕ್ಕಿಂತ ಹೆಚ್ಚಿಗಿತ್ತಂದ್ರೆ ಏನ್ ಮಾಡ್ಬೇಕು ಸ್ನೇಹಿತರೆ, ಕೂಡಿಸಬೇಕು. ಏನ್ ಮಾಡ್ಬೇಕು ಹೇಳಿ ಸ್ನೇಹಿತರೆ, ಕೂಡಿಸಬೇಕು. ಈಗ ಒಂದು ಪ್ಲಸ್ ಎರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಎಷ್ಟು ಹೇಳಿ ಸ್ನೇಹಿತರೆ, ಹತ್ತು. ಅದೇ ರೀತಿ ಒಂದೆರಡು ಮೂರು, ಮೂರು ಮೂರು ಆರು, ಆರು ನಾಲ್ಕು ಎಷ್ಟು, ಹತ್ತು. ಹಾಗಾದ್ರೆ ಅಡ್ಡ ಸಾಲು ಹತ್ತು, ಕಂಬ ಸಾಲು ಹತ್ತು, ಹತ್ತು ಇಂಟು ಹತ್ತು ಅಂದ್ರೆ ಎಷ್ಟು ಬರುತ್ತೆ ಹೇಳಿ ಸ್ನೇಹಿತರೆ, ನೂರು ಬರುತ್ತದೆ. ಹಾಗಾದ್ರೆ ಇದರಲ್ಲಿ ಎಷ್ಟು ಆಯತಗಳು ಆವತ್ತು ಕೇಳಿದ್ರೆ ಏನ್ ಹೇಳ್ಬೇಕು ಸ್ನೇಹಿತರೆ, ನೂರು ಆಯತಗಳಿವೆ. ಎಷ್ಟು ಆಯತಗಳಿವೆ ಸ್ನೇಹಿತರೆ, ನೂರು ಆಯತಗಳಿವೆ. ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ನೂರು ಕೌಂಟ್ ಮಾಡಕ್ ಆಗಲ್ಲ, ಎಂತ ಗೊತ್ತಿರ ಮತ್ತ, ಅದಕ್ಕೋಸ್ಕರ ಟ್ರಿಕ್ ಅಪ್ಲೈ ಮಾಡಿದ್ರು. ಹಾಗಾದ್ರೆ ಇವತ್ತಿನ ಅವಧಿಯನ್ನು ಏನ್ ಮಾಡೋಣ ಸ್ನೇಹಿತರೆ, ಇಲ್ಲಿಗೆ ಮುಗಿಸ್ಕೊ. ಇವತ್ತಿನ ಅವಧಿಯನ್ನು ಮುಗಿಸೋಕ್ಕಿಂತ ಬಿಫೋರ್ ಒಂದು ತಾರ್ಕ್ ಮುಖಾಂತರ ಮುಗಿಸೋಣ ಸ್ನೇಹಿತರೆ. ಓಕೆ, ಏನ್ ಹೇಳ್ತಾರಂದ್ರೆ, ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ. ಏನ್ ಹೇಳ್ತಾರಂದ್ರೆ, ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್, ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್, ಫ್ಯೂಚರ್ ಈಸ್ ಎ ಕ್ವಶನ್ ಪೇಪರ್, ಬಿ ಕೇರ್ಫುಲಿ ರೀಡ್ ಅಂಡ್ ರೈಟ್, ಅದರ್ವೈಸ್ ಯು ವಿಲ್ ಬಿ ಟಿಶ್ಯೂ ಪೇಪರ್ ಅಂತಾರೆ ಸ್ನೇಹಿತರೆ. ಅಂದ್ರೆ ಇದರ ಅರ್ಥ ಇದೆ, ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್ ಅಂದ್ರೆ ಹಿಂದೆ ಆಗಿದ್ದು ನಾವು ಏನ್ ಬೇಕಾದಷ್ಟು ರಿಪೀಟ್ ಮಾಡಿದ್ರು ಬರಲ್ಲ ಸ್ನೇಹಿತರೆ. ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್ ಅಂದ್ರೆ ನಮಗ್ ಪ್ರೆಸೆಂಟ್ ನ್ಯೂಸ್ ಪೇಪರ್ ಎಷ್ಟು ಮಹತ್ವದ, ಈಗ ಪ್ರೆಸೆಂಟ್ ನಾವ್ ಏನಿದೀವಲ್ರಿ ಅಷ್ಟು ಕೇರ್ಫುಲ್ ಆಗಿ ನಾವು ಇರಬೇಕು. ಫ್ಯೂಚರ್ ಈಸ್ ಎ ಕ್ವಶನ್ ಪೇಪರ್ ಅಂದ್ರೆ ನಾವು ಫ್ಯೂಚರ್ ಅಂದ್ರೆ ನಮ್ಮ ಭವಿಷ್ಯ ಹೆಂಗ್ ಮಾಡ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ಬೋದು ಹಂಗಿಲ್ಲ ಅಂತೇಳಿ ನಾವೇನ್ ಮಾಡ್ಬೇಕು, ಫ್ಯೂಚರ್ ಪ್ಲಾನ್ ಮಾಡ್ಬೇಕು. ಅಂದ್ರೆ ಇದರ ಅರ್ಥ, ನಾವು ಸ್ಟೂಡೆಂಟ್ ಲೈಫ್ ಅಲ್ಲಿ ಓದುವುದು ಮತ್ತು ಬರೆಯುವುದು ನಾವು ಕೇರ್ಫುಲ್ ಆಗಿ ಮಾಡ್ಬೇಕು. ಒಂದ್ ವೇಳೆ ಸ್ಟಡಿ ನಾವು ಈಗ ಸ್ಟೂಡೆಂಟ್ ಇದೀವಿ ಅಂದ್ರೆ ಓದುವುದು ಬರೆಯೋದು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇವನ್ ಏನಾದ್ರೆ ನಮಗ ಜನರು ಹ್ಯಾಂಗ್ ಯೂಸ್ ಮಾಡ್ತಾರ ಅಂದ್ರೆ ಟಿಶ್ಯೂ ಪೇಪರ್ ತರ ಯೂಸ್ ಮಾಡ್ತಾರ ಸ್ನೇಹಿತರೆ. ಯಾಕಂದ್ರೆ ನೋಡ್ರಿ, ನೀವು ಥಿಂಕ್ ಮಾಡಿ, ಟಿಶ್ಯೂ ಪೇಪರ್ ಎದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ಊಟ ಮಾಡದ ಬಳಕ ಎರಡ್ ಮೂರ್ ಸೆಕೆಂಡ್ ನಿಮಿಷ ಅಲ್ಲ, ಎರಡ್ ಮೂರ್ ಸೆಕೆಂಡ್ ವಾಯ್ಸ್ ಒಕ್ಕಾಟ್ ಬಿಡ್ತಾರೆ. ಹಂಗ ಅದಕ್ಕೋಸ್ಕರ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿ ನಮ್ಮ ಸಂಸ್ಥೆಯಲ್ಲಿ ಆಫ್ಲೈನ್ ತರಗತಿಗಳು ಪ್ರಾರಂಭವಾಗಿವೆ ಸ್ನೇಹಿತರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಡ್ಮಿಷನ್ ಓಪನ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಆಫೀಸ್ಗೆ ಬಂದು ಭೇಟಿ ಮೋರ್ ಇನ್ಫಾರ್ಮೇಶನ್ ತೆಗೆದುಕೊಳ್ಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.